हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। मम प्राण प्रिय पाहि माम। मम प्राण प्रिय पाहि माम। संजया गलु तव कि पुदुमन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजया गलु तव कि पुदुमन दक्षिणेश्वर यात्रिगे गोप्त दाप्तर बरयुतीर्प महेन्द्र गोप्तन नोडुवे। गोप्त दाप्तर बरयुतीर्प महेन्द्र गोप्तन नोडुवे। प्रश्न वर्षव करयुतीर्प नरेन्द्र वादव नालिके। संजयागलु तव कि पुदु मन दक्षिणेश्वर यात्रिगे अत्त केशव चंद्रसेन न भक्ति न मनव आणुवे। अत्त केशव चंद्रसेन न भक्ति न मनव काणुवे। इत्तमत्त गिरीश घोषन चंद्र चित्त दिखयुवे। संजयागलु तव कि पुदु मन दक्षिणेश्वर यात्रिगे परमहंसर तीर्थवाणीय पंच अमृतद पात्रिगे। संजयागलु तव कि पुदु मन दक्षिणेश्वर यात्रिगे। संजयागलु तव कि पुदु मन दक्षिणेश्वर यात्रिगे।
तव कथामृतम् तप्त जीवनम् कविबेरेडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಶ್ರೀ ರಾಮಕೃಷ್ಣರು ಬಲರಾಮನ ತಂದೆಗೆ ಹೇಳ್ತಾ ಇದ್ದಾರೆ, ಕರ್ತಾಭಜ ಸಂಪ್ರದಾಯದವರು ಭಕ್ತರನ್ನ ಪ್ರವರ್ತಕ, ಸಾಧಕ, ಸಿದ್ಧ, ಸಿದ್ಧರ ಸಿದ್ಧ ಅಂತ ನಾಲ್ಕು ಪಂಗಡಗಳಾಗಿ ವಿಂಗಡಿಸ್ತಾರೆ. ಪ್ರವರ್ತಕ ಕೊರಳಿಗೆ ಮಾಲೆ ಹಾಕ್ತಾನೆ, ಹಣೆಗೆ ತಿಲಕವಿಡ್ತಾನೆ, ಉಳಿದ ಬಾಹ್ಯಾಚಾರಗಳನ್ನು ಆಚರಿಸ್ತಾನೆ. ಸಾಧಕನಾದವನಲ್ಲಿ ಬಾಹ್ಯಾಡಂಬರ ಅಷ್ಟಾಗೇನೂ ಇರೋದಿಲ್ಲ. ಉದಾಹರಣೆಗೆ ಬಾಹುಲರು. ಸಿದ್ಧನಿಗೆ ಭಗವಂತನಿದ್ದಾನೆ ಅಂತನ್ನುವ ಪೂರ್ಣ ವಿಶ್ವಾಸ ಇರುತ್ತೆ. ಸಿದ್ಧರ ಸಿದ್ಧ ಶ್ರೀ ಚೈತನ್ಯನ ಹಾಗೆ ಭಗವಂತನ ದರ್ಶನ ಮಾಡುವುದೇ ಅಲ್ಲದೆ ಆತನೊಡನೆ ಸರ್ವದಾ ಮಾತುಕತೆ ಆಡ್ತಾನೆ. ಸಿದ್ಧರ ಸಿದ್ಧನ ಅವಸ್ಥೆಯೇ ತುತ್ತ ತುದಿಯದು ಅಂತ. ಕರ್ತಾಭಜಾ ಸಂಪ್ರದಾಯದವರು ಅಂತಂದ್ರೆ ಅದೊಂದು ಬಗೆಯ ಸಾಧಕ ವರ್ಗ. ಅದರಲ್ಲಿ ಮುಖ್ಯವಾಗಿ ಆ ಸಾಧಕ ಸಾಧಕಿಯರು ಅಂದರೆ ಸ್ತ್ರೀ ಪುರುಷರು ಸಾಧ್ಯವಾದಷ್ಟು ಒಟ್ಟಿಗೆ ಇರಬೇಕು ಅಂತ. ಒಟ್ಟಿಗೆ ಇದ್ದು ಕೂಡ ಪರಸ್ಪರರ ಆಕರ್ಷಣೆಯನ್ನು ಮೀರಿ ನಿಲ್ಲಬೇಕು. ಇದೊಂದು ವಿಶೇಷವಾದಂತಹ ಸಾಧನಾ ಕ್ರಮ. ಕಣ್ಣೆದುರಿಗೆ ಇದ್ದೂ ಕೂಡ ಗೆಲ್ಲಬೇಕು. ಕಣ್ಣಿಂದ ಮರೆ ಮಾಡಿಕೊಂಡು ದೂರದಲ್ಲಿದ್ದ ಗೆಲ್ಲೋದು ಇದ್ದೇ ಇದೆ. ಅದು ಕೂಡ ಕೊನೆ ಒಂದು ದಿವಸ ಕಣ್ಣೆದುರಿಗೆ ಕಂಡಿತು ಅಂತ ಹೇಳಿದರೆ ತಕ್ಷಣ ಅವರ ಮನಸ್ಸು ವಿಚಲಿತಗೊಳ್ಳಬಹುದು. ಆದರೆ ಇಲ್ಲಿ ಎದುರುಗಡೆನೆ ಇದ್ದು 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 ಆದರೂ ಕೂಡ ಮನಸ್ಸಿಗೆ ಬುದ್ಧಿ ಹೇಳಿ ಹತೋಟಿಗೆ ತಂದುಕೊಳ್ಳುವಂತಹ ಒಂದು ವ್ಯವಸ್ಥೆ ಆ ಕರ್ತಾಭಜ ಸಂಪ್ರದಾಯದವರದ್ದು. ಅವರಲ್ಲಿ ಸಾಧನೆಯನ್ನು ಮಾಡ್ತಾ ಇತ್ತು ಅಂತ ಹೇಳಿದರೆ ಆ ಸಾಧಕರು ಯಾವ ರೀತಿಯಲ್ಲಿ ಮುಂದುವರಿತಾರೆ ಆಧ್ಯಾತ್ಮಿಕ ಸಾಧನೆಯಲ್ಲಿ, ಆ ಮುಂದುವರಿದವರು ಯಾವ ರೀತಿಯಲ್ಲಿ ಇರ್ತಾರೆ, ಪ್ರಾರಂಭಾವಸ್ಥೆಯಲ್ಲಿರುವವರು ಯಾವ ರೀತಿಯಲ್ಲಿ ಇರ್ತಾರೆ ಅನ್ನೋದನ್ನೆಲ್ಲ ಅವರು ವಿಭಜಿಸಿ ಇಟ್ಟಿದ್ದಾರೆ. ನಾಲ್ಕು ವರ್ಗದ ಜನರಿದ್ದಾರಂತೆ ಆ ಸಾಧಕರಲ್ಲಿ ಮತ್ತು ಸಿದ್ಧರಲ್ಲಿ, ಅಥವಾ ಸಾಧಕರು ಸಿದ್ಧರು ಸೇರಿ. ಸಾಧಕರಲ್ಲಿ ಪ್ರವರ್ತಕ, ಸಾಧಕ, ಸಿದ್ಧರಲ್ಲಿ ಸಿದ್ಧ, ಸಿದ್ಧರ ಸಿದ್ಧ. ಪ್ರವರ್ತಕ ಅಂತಂದ್ರೆ ಪ್ರಾರಂಭಿಸಿದವನು ಅಂತ ಅರ್ಥ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಆಗತಾನೆ ಪ್ರವೇಶ ಮಾಡಿದವನು ಅಂತ ಅರ್ಥ. ಅವ್ರು ಯಾವ ಥರ ಇರ್ತಾರಂತೆ, ಕೊರಳಿಗೆ ಮಾಲೆ ಹಾಕ್ತಾನಂತೆ, ಹಣೆಗೆ ತಿಲಕ ಬಿಡ್ತಾನಂತೆ, ಉಳಿದ ಬಾಹ್ಯಾಚಾರಗಳನ್ನೆಲ್ಲ ಚಾಚು ತಪ್ಪದೆ ನಡೆಸ್ಕೊಂಡು ಬರ್ತಾನಂತೆ. ಈ ಪ್ರಾರಂಭಾವಸ್ಥೆಯಲ್ಲಿ ಇಂಥವುಗಳೆಲ್ಲ ಬೇಕಾಗುತ್ತೆ ಮಾಡ್ತಾರೆ ಅಂತ ತಾತ್ಪರ್ಯ. ಯಾರನ್ನ ನಾವು ಅಯ್ಯೋ ಏನಯ್ಯ ಇದೆಲ್ಲ ಬಾಹ್ಯಾಚರಣೆ ಅಂತ ಮೂಗು ಮರೆಯೋ ಹಾಗಿಲ್ಲ. ನಾವು ಕೂಡ ಪ್ರಾರಂಭಾವಸ್ಥೆಯಲ್ಲಿ ಅದನ್ನೆಲ್ಲ ಆಶ್ರಯಿಸಿಕೊಂಡು ಬಂದವರೇ.
ಪ್ರಾರಂಭದಲ್ಲಿ ಮಾಲೆ ಇತ್ತು ಅಂತಂದ್ರೆ ತಾನೇನು ಜಪ ಮಾಡ್ತಾ ಇದ್ದೇನೆ ಅಂತ ಹೇಳ್ತಕ್ಕಂಥ ಒಂದು ಭಾವನೆ ಬರುತ್ತೆ. ಸುಮ್ಮನೆ ಹಾಗೆಯೇ ಮಾಲೆಗಿಲೆ ಯಾತಕ್ಕೆ, ಸುಮ್ಮನೆ ಮನಸ್ಸಲ್ಲೇ ಮಾಡು ಅಂತ ಹೇಳಿದರೆ ಎರಡು ಮಂತ್ರ, ಮೂರು ಮಂತ್ರ, ನಾಲ್ಕನೇ ಮಂತ್ರ ಸಂಶಯ, ಐದನೇ ಜಪ ಇಲ್ಲವೇ ಇಲ್ಲ, ಅಲ್ಲಿ ಮನಸ್ಸು ಎಲ್ಲೆಲ್ಲೋ ಸಂಚಾರಕ್ಕೆ ಆಗಲೇ ಹೊರಟಾಯಿತು. ಈ ರೀತಿಯಲ್ಲಿ ಪ್ರಾರಂಭಾವಸ್ಥೆಯಲ್ಲಿ ಮನಸ್ಸು ಸ್ವಾಧೀನದಲ್ಲಿ ಇದ್ದು ಸಾಧನೆ ಮಾಡೋದಕ್ಕೆ ಕಷ್ಟವಾಗುತ್ತಾದ್ರಿಂದ ಈ ಥರದ ಬಾಹ್ಯಾಚರಣೆಗಳೆಲ್ಲ ಬೇಕಾಗುತ್ತವೆ. ಆದ್ದರಿಂದ ಅಲ್ಲಿ ಪ್ರವರ್ತಕ ಅಂತನೋ ಆ ರೀತಿಯಲ್ಲ ಮಾಡ್ತಾನೆ ಅಂತ. ಆಮೇಲೆ ಸ್ವಲ್ಪ ಮುಂದುವರೆದ ಮೇಲೆ ನಿಜವಾದ ಅರ್ಥದಲ್ಲಿ ಅವನು ಸಾಧಕ ಆಗ್ತಾನೆ. ಸಾಧಕನಲ್ಲಿ ಬಾಹ್ಯಾಡಂಬರ ಅಷ್ಟಾಗೇನು ಇರೋದಿಲ್ಲ ಅಂತ. ಉದಾಹರಣೆಗೆ ಬಾಹುಲರು ಅಂತ ಅವರು ಒಂದು ಉದಾಹರಣೆ ಕೊಡ್ತಾರೆ. ಬಾಹುಲರು ಅಂತಂದ್ರೆ ಹರಿನಾಮ ಸಂಕೀರ್ತನೆ ಮಾಡಿಕೊಂಡು ಸಂಚಾರ ಮಾಡ್ತಾ ಇರುವವರು, ಮುಖ್ಯವಾಗಿ ಹರಿನಾಮ ಸಂಕೀರ್ತನೆ ಅವರದ್ದು. ಇವರು ಬಾಹ್ಯಾಚರಣೆಗಳಿಗೆ ಹೆಚ್ಚು ಗಮನ ಕೊಡುವುದಿಲ್ಲ, ಅವರ ಭಾವನೆಗಳೆಲ್ಲ ಅಂತರಂಗದಲ್ಲಿ ಸೇರಿಕೊಂಡಿವೆ ಮತ್ತು ಅವುಗಳನ್ನು ಅತ್ಯಂತ ಭಾವಪೂರ್ಣವಾದ ಹಾಡುಗಳನ್ನು ಹಾಡುವುದರ ಮೂಲಕ ತಮ್ಮ ಭಾವವನ್ನು ವಿಕಸನಗೊಳಿಸಿಕೊಳ್ತಾ ಇರ್ತಾರೆ, ಅದನ್ನು ಕೇಳಿದವರ ಭಾವವನ್ನು ವಿಕಸನಗೊಳಿಸ್ತಾ ಇರ್ತಾರೆ. ನಾಮ ಸಂಕೀರ್ತನೆಯಲ್ಲಿ ಅದೊಂದು ಬಹಳ ದೊಡ್ಡ ಅನುಕೂಲ. ಹಾಡ್ತಾ 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 ಮನಸ್ಸು ಆ ಹಾಡಿನಲ್ಲಿರುವಂತಹ ಎಲ್ಲ ಭಾವಗಳನ್ನು ಗ್ರಹಿಸಿ ಆ ಭಾವಮಯವಾಗುತ್ತೆ ಮನಸ್ಸು. ಹಾಗೆ ಗಟ್ಟಿಯಾಗಿ ಹಾಡ್ತಾ ಇರೋದ್ರಿಂದ, ನಾಲ್ಕಾರು ಜನ ಸೇರಿ ಹಾಡ್ತಾ ಇರೋದ್ರಿಂದ ಕೇಳಿದವರ ಮನಸ್ಸು ಕೂಡ ಭಾವಮಯ ಆಗೋದಕ್ಕೆ ಸಾಧ್ಯ. ಈಗ ತಾನೇ ಒಂದು 15 ನಿಮಿಷ ನಾಮ ಸಂಕೀರ್ತನೆ ಇತ್ಯಾದಿ ಎಲ್ಲ ಮಾಡಿದ್ರಿ. ಇದನ್ನು ಕೇಳಿದವರೆಲ್ಲ ಎಷ್ಟು ಸಂತೋಷ ಪಡ್ತಾರೆ, ಹೇಳುವವರಿಗೂ ಆನಂದ, ಕೇಳುವವರಿಗೂ ಆನಂದ. ಆದ್ದರಿಂದ ಈ ಸಾಧಕ ವರ್ಗದವರು ಅಂದರೆ ಆ ಕರ್ತಾಭಜ ಸಂಪ್ರದಾಯದಲ್ಲಿ ಸಾಧಕ ವರ್ಗದವರು ಈ ರೀತಿಯ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿರ್ತಾರೆ ಅಂತ ಹೇಳಿಬಿಟ್ಟು ಸಿದ್ಧನಿಗೆ ಸಿದ್ಧನ ವಿಚಾರ ಹೇಳ್ತಾರೆ. ಈಗ ಮೂರನೇ ವರ್ಗದ ಜನ ಅಂದರೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಸಾಕಷ್ಟು ಮುಂದುವರಿದವನು, ಅವನು ಸಿದ್ಧ. ಸಿದ್ಧ ಅಂತಂದ್ರೆ ಅವನಿಗೆ ಭಗವಂತನ ಸಾಕ್ಷಾತ್ಕಾರ ಆಗಿದೆ ಅಂತ ಅರ್ಥ ಅಲ್ಲ, ಭಗವಂತ ಇದ್ದಾನೆ ಅಂತನೋ ಪೂರ್ಣ ವಿಶ್ವಾಸ ಅವನಿಗಿರುತ್ತೆ ಅಷ್ಟೇನೆ. ಈ ವಿಶ್ವಾಸ ಅಂತನ್ನೋದು ಜನ್ಮಾಂತರಗಳ ಸಂಸ್ಕಾರಗಳಿಂದ ಮತ್ತು ಈ ಜನ್ಮದಲ್ಲಿ ಬಿಡದೆ ಮಾಡಿದಂತಹ ಕೆಲವಾರು ಬಗೆಯ ಆಧ್ಯಾತ್ಮಿಕ ಸಾಧನೆಗಳ ಪರಿಣಾಮವಾಗಿ ಈ ವಿಶ್ವಾಸ ಹುಟ್ಟುತ್ತೆ. ಈ ವಿಶ್ವಾಸ ಅಂತರಂಗದಲ್ಲಿ ಹುಟ್ಟುತ್ತೆ. ಅವನಿಗೆ ಯಾತಕ್ಕೆ ತಾನು ಭಗವಂತನನ್ನು ಪ್ರೀತಿಸ್ತಾ ಇದ್ದೇನೆ, ಯಾತಕ್ಕೆ ಭಗವಂತನನ್ನು ಜಪ ಮಾಡ್ತಾ ಇದ್ದೇನೆ, ಯಾತಕ್ಕೆ ಈ ಒಂದು ಆಧ್ಯಾತ್ಮಿಕ ಸಾಧನೆಯನ್ನು ಕೈಗೊಂಡಿದ್ದೇನೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಅವನಿಗೆ. ಯಾರಾದರೂ ಕೇಳಿದರೆ ದೇವರನ್ನು ಕಂಡಿದೆಯಾ ಕೇಳಿದ್ರೆ ಕಂಡಿರಲ್ಲ. ವಿಶ್ವಾಸ ಕಂಡವನಷ್ಟೇ ಹೆಚ್ಚಿನ ವಿಶ್ವಾಸ ಇರುತ್ತೆ ಅವನಲ್ಲಿ. ಇಂತಹ ಒಂದು ಸ್ಥಿತಿ, ಇದನ್ನ ಅಲ್ಲಿ ಸಿದ್ಧ ಅಂತ ಕರೀತಾರೆ. ಸಿದ್ಧರ ಸಿದ್ಧ, ಸಿದ್ಧರ ಸಿದ್ಧ, ಹೆಸರೇ ಹೇಳುವಂತೆ ಸಿದ್ಧರಲ್ಲಿ ಸಿದ್ಧ ಅಂದ್ರೆ ಅವನು ಪರಿಪೂರ್ಣ ಸ್ಥಿತಿಗೆ ಮುಟ್ಟಿದವನು. ಆ ಪರಿಪೂರ್ಣ ಅವಸ್ಥೆಯಲ್ಲಿ ಆತ ಭಗವಂತನ ದರ್ಶನ ಮಾಡೋದಲ್ಲದೆ ಆತನೊಡನೆ ಸದಾ ಮಾತುಕತೆ ಕೂಡ ಆಡ್ತಾ ಇರ್ತಾನಂತೆ. ಈ ಸಿದ್ಧರ ಸಿದ್ಧನ ಅವಸ್ಥೆಯೇ ತುತ್ತ ತುದಿಯದು ಅಂತ ಆ ಕರ್ತಾಭಜ ಸಂಪ್ರದಾಯದವರ ಒಂದು ತೀರ್ಮಾನ. ರಾಜಯೋಗದಲ್ಲಿ ನಿರ್ವಿಕಲ್ಪ ಸಮಾಧಿ, ಸಮಾಧಿಯಾದಂತವರೇ ಬಹಳ ಉತ್ತಮರು, ಆ ಸ್ಥಿತಿಯ ಕೊನೆಯ ತುತ್ತ ತುದಿಯದು ಅಂತ ಅವರು ಆತರ ಹೇಳಿದರೆ, ವೇದಾಂತವಾದಿಗಳು ಸಪ್ತಮ ಭೂಮಿಕೆಯನ್ನು ತಲುಪಿದವರೇ
ಅತ್ಯಂತ ಶ್ರೇಷ್ಠರು, ಆ ಸಪ್ತಮ ಭೂಮಿಕೆಯೇ ಅತ್ಯಂತ ಉನ್ನತ ಸ್ಥಿತಿ ಅಂತ ಅವರು ಆ ರೀತಿಯಲ್ಲಿ ಹೇಳಿದರೆ, ಇಲ್ಲಿ ಈ ಕರ್ತಾಭಜ ಸಂಪ್ರದಾಯದವರು ಸಿದ್ಧರ ಸಿದ್ಧ ದೇವರ ದರ್ಶನ ಮಾಡುವುದಲ್ಲದೆ ಸದಾ ಮಾತುಕತೆ ಆಡ್ತಾನೆ, ಸದಾ ಮಾತುಕತೆ ಆಡ್ತಾ ಇದ್ದಾನೆ. ಇಂಥದ್ದೊಂದು ಸ್ಥಿತಿ ಸಾಧ್ಯ ಅಂತನ್ನೋದು ಇಲ್ಲೂ ಕೂಡ ಗೊತ್ತಾಗುತ್ತೆ. ಯಾವುದೇ ಬಗೆಯ ಮತವನ್ನ ಅನುಸರಿಸಿ ಧರ್ಮವನ್ನು ಅನುಸರಿಸಿ ಸಾಧನೆ ಮಾಡಿದರೂ ಕೂಡ ಅವರಲ್ಲಿ ಕ್ರಮಾಗತವಾಗಿ ಈ ಬಗೆಯ ಬೆಳವಣಿಗೆ ಆಗುತ್ತೆ ಮತ್ತು ಆ ಒಂದು ದಾರಿಯಲ್ಲಿಯೇ ಅತ್ಯಂತ ಉನ್ನತ ಸ್ಥಿತಿಯನ್ನ ಮುಟ್ಟುತ್ತಾರೆ ಅಂತನ್ನೋದೆಲ್ಲ ಈ ಮೂಲಕ ನಮಗೆ ಗೊತ್ತಾಗುತ್ತೆ. ಬಳಿಕ ಶ್ರೀರಾಮಕೃಷ್ಣರು ಮಾತನ್ನು ಮುಂದುವರಿಸ್ತಾ ಹೇಳ್ತಾರೆ, ಅನೇಕ ವಿಧದ ಸಾಧಕರಿದ್ದಾರೆ. ಸಾತ್ವಿಕ ಸಾಧಕರು ಸಾಧನೆ ಭಜನೆಯನ್ನ ಗೋಪ್ಯವಾಗಿ ಮಾಡ್ತಾರೆ. ಹೊರಗೆ ನೋಡೋದಕ್ಕೇನೋ ಸಾಮಾನ್ಯರಂತೆಯೇ ಕಾಣ್ತಾರೆ, ಆದರೆ ಸೊಳ್ಳೆ ಪರದೆಯೊಳಗೆ ಧ್ಯಾನ ಮಾಡ್ತಾರೆ. ಸೊಳ್ಳೆ ಪರದೆಯೊಳಗೆ ಧ್ಯಾನ ಮಾಡೋದು ಗೋಪ್ಯವಂತೆ. ಶ್ರೀರಾಮಕೃಷ್ಣ ಹೇಳುವ ಪ್ರಕಾರ ಸೊಳ್ಳೆ ಪರದೆಯೊಳಗೆ ಧ್ಯಾನ ಮಾಡೋದು ಯಾತಕ್ಕೆ ಅಂದ್ರೆ ಸೊಳ್ಳೆ ಕಚ್ಚದೇ ಇರಲಿ ಅಂತ. ಸೊಳ್ಳೆ ಪರದೆಯೊಳಗೆ ಧ್ಯಾನ ಮಾಡಿದ ಮಾತ್ರಕ್ಕೆ ಅವನು ಗುಪ್ತವಾಗಿ ಧ್ಯಾನ ಮಾಡ್ತಾ ಇದ್ದಾನೆ ಅಂತ ನಾವೇನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಸೊಳ್ಳೆಯಿಂದ ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಸೊಳ್ಳೆ ಪರದೊಳಗೆ ಸೇರ್ಕೊಂಡಿದ್ದಾನೆ ಅಂತ ಅಷ್ಟೇ ನಾವು ಮಾಡ್ಕೊಳ್ಳೋದು. ಕೂಡ ಕಲ್ಕತ್ತಾದಲ್ಲಿ ಆ ಸೊಳ್ಳೆಗಳು ಅಂತ ಹೇಳಿದ್ರೆ ಪುಟ್ಟ ಪುಟ್ಟ ಹಕ್ಕಿಗಳಿದ್ದಾಗಿರುತ್ತವೆ. ಅವು ಚುಚ್ಚಿದ್ರೆ ಒಳ್ಳೆ ದಬ್ಬಣ ಚುಚ್ಚಿದಂತೆ ಇರುತ್ತೆ. ಅದನ್ನು ತಪ್ಪಿಸ್ಕೊಳ್ಬೇಕಾದ್ರೆ ಸೊಳ್ಳೆ ಪರದೆಯೊಳಗೆ ಮಾಡಲೇಬೇಕಾಗುತ್ತೆ. ಆದರೆ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಕ್ಕಂಥದ್ದು ಆ ದೃಷ್ಟಿಯಿಂದ ಅಲ್ಲ. ಅವರು ಹೇಳ್ತಾ ಇರುವಂತಹದ್ದು ಈ ಸಾತ್ವಿಕ ಗುಣದ ಸಾಧಕರು ಗುಟ್ಟಾಗಿ ಜನರ ಕಣ್ಣಿಗೆ ಬೀಳದಂತೆ ಸಾಧನೆಯನ್ನು ಮಾಡ್ತಾರೆ, ನೋಡುವವರ ಕಣ್ಣಿಗೆ ಸಾಮಾನ್ಯರಂತೆಯೇ ಇರ್ತಾರೆ ಅಂತ ಹೇಳಿದಂತ ಮಾತು ಬಹಳ ಮುಖ್ಯ. ಕ್ರಮೇಣ ಮನುಷ್ಯ ಆ ತರ ಸಾತ್ವಿಕ ಗುಣವನ್ನ ಸಂಪಾದಿಸಿಕೊಂಡು ತನ್ನ ಸಾಧನೆಯನ್ನ ಸಾಧನಾ ಕಾಲದಲ್ಲಿ ಬರುವಂತಹ ಅನುಭವಗಳನ್ನ ಗುಪ್ತವಾಗಿಟ್ಟಿರಬೇಕು ಅಂತ ಸೂಚನೆ ಇದು. ಬಳಿಕ ರಾಜಸಿಕ ಸಾಧಕರ ವಿಚಾರ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಈಗ ರಾಜಸಿಕ ಸಾಧಕರು ಬಾಹ್ಯಾಡಂಬರವನ್ನು ಪ್ರದರ್ಶಿಸುತ್ತಾರೆ, ಕೊರಳಿಗೆ ಮಾಲೆ, ಹಣೆಗೆ ತಿಲಕ, ಕಾಷಾಯದ ಉಡುಗೆ, ರೇಷ್ಮೆ ವಸ್ತ್ರ, ಚಿನ್ನದ ಮಣಿ ಹಾಕಿರುವ ಜಪಮಾಲೆ ಇತ್ಯಾದಿ. ಇವರನ್ನ ಸೈನ್ ಬೋರ್ಡ್ ಹಾಕಿ ಅಂಗಡಿ ತೆರೆದಿರುವ ವ್ಯಾಪಾರಿಗಳಿಗೆ ಹೋಲಿಸಬಹುದು. ಸೈನ್ ಬೋರ್ಡ್ ಅಂತಂದ್ರೆ ಹೊರಗಡೆ ರೇವಣ ಸಿದ್ದಪ್ಪನ ಅಂಗಡಿ ಅಂತ ಇತ್ಯಾದಿ ಏನಾದ್ರು ಹಾಕಿದ್ರೆ ಆ ತರಹ ದೊಡ್ಡ ಬೋರ್ಡ್ ಹಾಕಿ ವ್ಯಾಪಾರಕ್ಕೆ ಹಾಕಿಕೊಳ್ತಿರ್ತಾನೋ ಆ ರೀತಿಯಲ್ಲಿ ಇವರು ಈ ರಾಜಸಿಕ ಸಾಧಕರು ಅಂತ. ಎಲ್ರಿಗೂ ಇವನೊಬ್ಬ ಮಹಾಸಾಧಕ ಅಂತ ಗೊತ್ತಾಗಲಿ ಅನ್ನುವ ದೃಷ್ಟಿಕೋನ ಅವರಲ್ಲಿರುತ್ತೆ ಅಂತ. ಆದರೆ ನಾವಾಗಲೇ ನೋಡಿದಂತೆ ಇದನ್ನೆಲ್ಲ ನಿಂದಿಸೋದಕ್ಕೆ ಹೋಗಬಾರದು, ಈ ಥರದ್ದು ಒಂದಿರುತ್ತೆ ಅಂತ ತಿಳಿದುಕೊಳ್ಬೇಕು. ಆದರೆ ಇದು ಅಷ್ಟು ಒಳ್ಳೇದಲ್ಲ ಅಂತ ಅನ್ನೋದನ್ನು ತಿಳಿದುಕೊಳ್ಬೇಕು. ತಿಳಿದುಕೊಂಡು ನಾವು ಹೇಗಿದ್ದೇವೆ ಅಂತ ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ನಾವು ಇನ್ನೊಬ್ಬರು ಹೇಗಿದ್ದೇವೆ ಅಂತ ತಿಳ್ಕೊಳ್ಳೋದ್ರಲ್ಲೇ ನಮ್ಮ ಆಯಸ್ಸು ಕಳೆದು ಹೋಗ್ಬಿಟ್ಟಿರುತ್ತೆ. ಈ ತರಹ ತಿಳ್ಕೊಂಡು ನಾವು ಹಾಗಾಗದಂತೆ ನೋಡಿಕೊಳ್ಳೋದಕ್ಕೋಸ್ಕರ ಇದೆಲ್ಲ ಮಾತುಗಳು. ಬಳಿಕ ಶ್ರೀರಾಮಕೃಷ್ಣ ಮುಂದುವರಿಸ್ತಾರೆ, ಯಾವ ಧರ್ಮವೇ ಆಗಲಿ ಯಾವ ಮತವೇ ಆಗಲಿ ಎಲ್ಲವೂ ಆ ಒಬ್ಬ ಭಗವಂತನನ್ನೇ ಕರೆಯುವಂತೆ ತಮ್ಮ ತಮ್ಮ ಅನುಯಾಯಿಗಳನ್ನು ಪ್ರೇರೇಪಿಸುತ್ತವೆ. ಆದ್ದರಿಂದ ಯಾವ ಧರ್ಮವನ್ನೇ ಆಗಲಿ ಯಾವ ಮತವನ್ನೇ ಆಗಲಿ ಆ ಶ್ರದ್ಧೆಯಿಂದ ನೋಡಿಕೂಡುದು, ದ್ವೇಷಿಸಿಕೂಡುದು. ಆ ಒಬ್ಬ ಭಗವಂತನನ್ನೇ ವೇದಗಳು ಸಚ್ಚಿದಾನಂದ ಬ್ರಹ್ಮ ಅಂತಲೂ, ಭಾಗವತಾದಿ ಪುರಾಣಗಳು ಸಚ್ಚಿದಾನಂದ ಕೃಷ್ಣ ಅಂತಲೂ, ತಂತ್ರಶಾಸ್ತ್ರಗಳು ಶಿವ ಅಂತಲೂ ಕರೆಯುತ್ತವೆ. ನಿಜವಾಗಿ ಇರುವವನು
ಕೇವಲ ಆ ಸಚ್ಚಿದಾನಂದ ಒಬ್ಬನೇ ಅಂತ ಹೇಳಿಬಿಟ್ರು. ಇದು ಇವತ್ತಿನ ಜಗತ್ತಿಗೆ ಅತ್ಯಂತ ಅವಶ್ಯಕವಿರುವಂತಹ ಒಂದು ವಾಕ್ಯ. ಅವರವರ ದೇವರಲ್ಲಿ ಅವರ ನಿಷ್ಠೆ ಇಟ್ಕೊಂಡಿರಲಿ, ಆದರೆ ಅವರ ದೇವರು ಇವರ ದೇವರು ಎಲ್ಲ ದೇವರು ಆ ಒಬ್ಬನೇ ಒಬ್ಬನಾದಂತಹ ಸಚ್ಚಿದಾನಂದನ ಬೇರೆ ಬೇರೆ ರೂಪಗಳು ಅಂತ ತಿಳಿಯುವಂತಹ ಔದಾರ್ಯವನ್ನ ಜೊತೆ ಜೊತೆಗೆ ಬೆಳೆಸಿಕೊಂಡಿರಬೇಕು. ಹಾಗೆ ಬೆಳೆಸಿಕೊಂಡಾಗ ಈ ಧರ್ಮದ ಹೆಸರಿನಲ್ಲಿ ಜಗಳ ಉಂಟಾಗೋದಿಲ್ಲ, ದೇವರ ಹೆಸರಿನಲ್ಲಿ ಕಲಹ ರಕ್ತಪಾತ ಉಂಟಾಗೋದಿಲ್ಲ, ಸಂಕುಚಿತ ಬುದ್ಧಿ ದೂರ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಅತ್ಯಂತ ಅವಶ್ಯಕವಾದಂತಹ ಮಾತು ಅಂತ ಆಲೋಚನೆ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಬಳಿಕ ಮುಂದುವರಿಸುತ್ತಾರೆ ಶ್ರೀರಾಮಕೃಷ್ಣರು. ವೈಷ್ಣವರಲ್ಲಿ ವಿವಿಧ ಪಂಗಡಗಳಿವೆ. ವೇದ ಯಾವುದನ್ನ ಬ್ರಹ್ಮ ಅಂತ ಕರೀತದೆಯೋ ಅದನ್ನೇ ಒಂದು ಪಂಗಡದ ವೈಷ್ಣವರು ಆಲೇಖ ನಿರಂಜನ ಎಂಬುದಾಗಿ ಕರೀತಾರೆ. ಆಲೇಖ ಅಂದ್ರೆ ಯಾವುದನ್ನು ಗುರುತಿಸಿ ಹೇಳಲಾಗುವುದಿಲ್ಲವೋ, ಯಾವುದನ್ನ ಇಂದ್ರಿಯಗಳಿಂದ ಗ್ರಹಿಸಲಾಗುವುದಿಲ್ಲವೋ ಅದು. ಇವರು ಹೇಳ್ತಾರೆ ರಾಧೆ ಮತ್ತು ಕೃಷ್ಣ ಅದೇ ಆಲೇಖದ ಕೇವಲ ಎರಡು ಗುಳ್ಳಿಗಳು ಮಾತ್ರ ಅಂತ. ರಾಧೆ ಮತ್ತು ಕೃಷ್ಣ ಅದೇ ಆಲೇಖದ ಎರಡು ಗುಳ್ಳಿಗಳು ಮಾತ್ರ. ಆಲೇಖ ಅಂತಂದ್ರೆ ಯಾವುದದು? ಸಚ್ಚಿದಾನಂದ ಸಾಗರ ಅಂತ ಇಟ್ಕೊಂಡ್ಬಿಡಿ. ಸಚ್ಚಿದಾನಂದ ಸಾಗರ ಅಂತ ಹೇಳಿದ್ರೆ ಯಾರಿಗೇನು ಅರ್ಥ ಆಯ್ತು? ಅರ್ಥವಾಗದೇ ಇರತಕ್ಕಂತಹ ಒಂದು ಸ್ಥಿತಿ ಅಂತ ಅರ್ಥ. ಸಾಮಾನ್ಯ ಜನರಿಗೆ, ಸಾಮಾನ್ಯ ಬುದ್ಧಿಗೆ ಎಷ್ಟು ಹೇಳಿದರು ಎಷ್ಟು ಕೇಳಿದರು ಅರ್ಥವಾಗದೇ ಇರತಕ್ಕಂಥ ಸ್ಥಿತಿ, ಅದಕ್ಕೆ ಆಲೇಖ ಅಂತ ಅವರು ಕರೀತಾರೆ. ಆಲೇಖ ನಿರಂಜನ್, ಆಲೇಖ ನಿರಂಜನ್ ಅಂತ ಹೀಗೆ ಎಲ್ಲ ಕರೀತಾರೆ. ಈ ಆಲೇಖ ಅಂತ ಹೇಳಿದ್ರೆ ಸಚ್ಚಿದಾನಂದ, ಅದು ಅನಂತ, ಆದಿ ಅಂತ ಇಲ್ಲ, ಗುರುತಿಸುವುದಕ್ಕೆ ಸಾಧ್ಯ ಇಲ್ಲ, ಇಂದ್ರಿಯಗಳಿಂದ ತಿಳಿದಕ್ಕೂ ಕೂಡ ಸಾಧ್ಯವಿಲ್ಲ. ಇದನ್ನ ಯಾವಾಗಲೂ ನೆನಪಲ್ಲಿ ಇಟ್ಕೊಂಡಿರಬೇಕು. ಇಂತಹದ್ದೊಂದು ಸ್ಥಿತಿ ಇದೆ ಅಂತ, ಪರಮೋಚ್ಚವಾದಂತಹ ಭಗವಂತನ ಸ್ಥಿತಿ ಅದು. ಭಗವಂತ ನಮ್ಮ ದೃಷ್ಟಿಕೋನಕ್ಕೆ ಅನುಸಾರವಾಗಿ ಇಷ್ಟೇ ಅಲ್ಲ, ಹೀಗೆ ಅಲ್ಲ, ಇನ್ನೂ ಏನೇನೋ ಇರಬಲ್ಲ. ಅಷ್ಟರ ಮಟ್ಟಿಗೆ ನಾವು ಅವನ ಅನಂತತೆಯನ್ನ ಗ್ರಹಿಸಬೇಕು ಅಂತ ಶ್ರೀರಾಮಕೃಷ್ಣರು ಈ ಮಾತನ್ನ ಮಂದಟ್ಟು ಪಡಿಸುವಲ್ಲಿ ಬಹಳಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಈ ಆಲೇಖ್ ನಿರಂಜನ್ ಅಂತ ಹೇಳ್ತಕ್ಕಂಥವ್ರು ಇದಾರಲ್ಲ, ಅವರೇನು ಹೇಳಿದ್ರಂತೆ, ಸಚ್ಚಿದಾನಂದ ಸಾಗರದ ಎರಡು ಅಲೆಗಳು ಈ ರಾಧೆ ಮತ್ತು ಕೃಷ್ಣ ಅಂತ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಎಲ್ಲ ಅವತಾರ ಪುರುಷರು ಕೂಡ ಅದೇ ಸಚ್ಚಿದಾನಂದ ಸಾಗರದ ಒಂದೊಂದು ಅಲೆ, ಆದರೆ ದೊಡ್ಡ ಅಲೆ. ಬಾಕಿ ಉಳಿದಂತಹ ಸಾಮಾನ್ಯ ಜೀವಕೋಟಿಗಳು ಚಿಕ್ಕ ಚಿಕ್ಕ ಅಲೆಗಳಾದರೆ ಅವತಾರ ಪುರುಷರು ಬಹಳ ದೊಡ್ಡ ಅಲೆ. ಆದ್ರಿಂದ ಈ ಚಿಕ್ಕ ಚಿಕ್ಕ ಅಲೆಗಳು ಆ ದೊಡ್ಡ ಅಲೆಗೆ ನಮಿಸುತ್ತವೆ. ನಮ್ಮಂತೆಯೇ ಇರತಕ್ಕಂತಹ ಆದರೆ ಹೆಚ್ಚು ಬಲಶಾಲಿಗಳಾದಂತಹ ವ್ಯಕ್ತಿಗಳಿಗೆ ನಾವು ಗೌರವ ತೋರಿಸುವುದಿಲ್ಲವೇ? ಹಾಗೆ ಅವತಾರ ಪುರುಷ ಹೆಚ್ಚಿನ ಶಕ್ತಿಯನ್ನ, ಹೆಚ್ಚಿನ ಆಧ್ಯಾತ್ಮಿಕ ಶಕ್ತಿಯನ್ನು ವ್ಯಕ್ತಪಡಿಸ್ತಾನೆ, ಅದರಿಂದ ಜಗತ್ತಿನ ಜನ ಅಲ್ಲಿ ಮಣಿಯುತ್ತೆ. ಆದರೆ ಆ ಅವತಾರ ಪುರುಷ ಸಚ್ಚಿದಾನಂದ ಸಾಗರದ ಒಂದು ದೊಡ್ಡ ಅಲೆ. ಸಚ್ಚಿದಾನಂದ ಸಾಗರವೇ ಅಲ್ಲ ಅವತಾರ ಪುರುಷರು ಅಂತ ಹೇಳಿದ್ರೆ. ಕೃಷ್ಣಸ್ತು ಭಗವಾನ್ ಸ್ವಯಂ ಅವತಾರ ವರಿಷ್ಠ ಶ್ರೀರಾಮಕೃಷ್ಣ ಅಂತ ಹೇಳುದೆಲ್ಲ ನಮ್ಮ ಭಕ್ತಿಯನ್ನ, ನಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸುವುದಕ್ಕೆ ಹೊರತು, ಸ್ವಯಂ ಭಗವಾನ್ ಆಗಬೇಕಾದ್ರೆ ಅವನು ಸಚ್ಚಿದಾನಂದ ಆಗಬೇಕು. ಆದ್ರಿಂದ ಅವನನ್ನು ಸಚ್ಚಿದಾನಂದ ಸ್ಥಿತಿಯಲ್ಲಿ ಭಾವಿಸಿದಾಗ ಮಾತ್ರ ಸ್ವಯಂ ಭಗವಾನ್ ಆಗ್ತಾನೆ. ಆ ಸಚ್ಚಿದಾನಂದ ಅಂತ ಹೇಳಿದ್ರೆ ಏನದು? ಅದು ವಾಂಗ್ಮನಾತೀತ, ಮನಸ್ಸಿಗೂ ಮಾತಿಗೂ ಅತೀತ. ಅಂತಹದ್ದೊಂದನ್ನ ನಾವು ಕಲ್ಪಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯವಿಲ್ಲ. ಆದರೆ ಅಂತಹದ್ದೊಂದು ಇದೆ ಅಂತ ಶಾಸ್ತ್ರ ವಾಕ್ಯಗಳ ಮೂಲಕ, ಅವತಾರ ಪುರುಷರ ವಾಕ್ಯಗಳ ಮೂಲಕ, ಸಾಧು ಸಂತರ ವಾಕ್ಯಗಳ ಮೂಲಕ ತಿಳಿದುಕೊಳ್ಬೇಕು.
ಆಗ ನಾವು ನಮ್ಮ ಸಂಕುಚಿತ ಸ್ಥಿತಿಯಿಂದ ಪಾರಾಗೋದಕ್ಕೆ ಸಾಧ್ಯವಾಗುತ್ತೆ. ಬಳಿಕ ಹೇಳ್ತಾರೆ, ವೇದಾಂತದ ದೃಷ್ಟಿಯಿಂದ ಅವತಾರ ಅನ್ನೋದು ಇಲ್ಲ. ವೇದಾಂತಿಗಳು ಹೇಳ್ತಾರೆ, ರಾಮ ಕೃಷ್ಣ ಇವರು ಸಚ್ಚಿದಾನಂದ ಸಾಗರದ ಎರಡು ಅಲೆಗಳು ಮಾತ್ರವೇ ಅಂತ. ವೇದಾಂತ ಅಂದ್ರೆ ಏನದು? ಆತ್ಮತತ್ವ, ಪರಬ್ರಹ್ಮ ತತ್ವ, ಈ ಕುರಿತಾಗಿಯೇ ಆಲೋಚನೆ ಮಾಡಿಕೊಂಡು ಹೋಗತಕ್ಕಂತಹ ಒಂದು ಪರಂಪರೆ. ಆತ್ಮ ಅಂದ್ರೆ ಏನದು? ಪರಮಾತ್ಮ ಅಂದ್ರೆ ಏನದು? ಪರಬ್ರಹ್ಮ ಅಂತ ಹೇಳಿದ್ರೆ ಏನದು? ಅಲ್ಲಿ ಆಕಾರದ ಪ್ರಶ್ನೆಯೇ ಬರುವುದಿಲ್ಲ. ಆದ್ರಿಂದ ಅವರ ದೃಷ್ಟಿಯಲ್ಲಿ ಅವತಾರ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲವೂ ಕೂಡ ಈ ಸಚ್ಚಿದಾನಂದ ಸಾಗರದ ಅಲೆಗಳು, ಜೀವಕೋಟಿಗಳೆಲ್ಲವೂ ಕೂಡ ಅವತಾರ ಪುರುಷರು ಅಂತ ನೀವು ಯಾರಾದರೂ ಕರ್ಕೊಂಡಿದ್ರು ಕೂಡ ಅವರು ಕೂಡ ಆ ಸಚ್ಚಿದಾನಂದ ಅಲೆಗಳು ಮಾತ್ರ ಅಂತ ಅಷ್ಟೇ ಅವರು ಹೇಳೋದು. ಅದು ಸರ್ವಜನ ಗ್ರಾಹ್ಯವಲ್ಲ, ಎಲ್ಲರೂ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ನಮ್ಮಂತಹ ಸಾಮಾನ್ಯರಿಗೆ ಅವತಾರ ಪುರುಷರು ಬೇಕೇ ಬೇಕು, ಅವರ ಲೀಲೆಗಳು ಬೇಕೇ ಬೇಕು. ಅದನ್ನು ಓದಿ ಮಾಡಿ ಆ ಅವತಾರ ತತ್ವದಲ್ಲಿ ನಮ್ಮ ಮನಸ್ಸನ್ನು ಲೀನಗೊಳಿಸುವುದರ ಮೂಲಕ ನಮ್ಮ ಮನಸ್ಸನ್ನು ಕೂಡ ಬೆಳೆಸಿಕೊಂಡು ಹೋಗುವುದಕ್ಕೆ ಒಂದು ಆಶ್ರಯ, ಅವಲಂಬನೆ ಬೇಕೇ ಬೇಕು. ಆದರೆ ವೇದಾಂತವಾದಿಗಳು ಈ ರೀತಿಯಲ್ಲಿ ಅವತಾರ ತತ್ವವನ್ನು ಒಪ್ಪದೆ ಒಂದು ಬಗೆಯ ಉಡಾಫೆ ಮಾತಾಡುವುದಕ್ಕೆ ಶುರು ಮಾಡ್ತಾರೆ, ಒಂದು ಬಗೆಯ ಅಹಂಕಾರ ಅವರಲ್ಲಿ ಉಂಟಾಗುತ್ತೆ ಅಂತನ್ನೋದಕ್ಕೊಂದು ಸಾಕ್ಷಿ. ಏನಪ್ಪಾ ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಭಾರತದಲ್ಲಿ ಸಂಚರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಒಬ್ಬರು ವೇದಾಂತಿಗಳು ಸ್ವಾಮಿ ವಿವೇಕಾನಂದ ಕೇಳಿದ್ರಂತೆ, ನಾನು ಅವತಾರವನ್ನು ಒಪ್ಪೋದಿಲ್ಲ, ವೇದಾಂತದ ದೃಷ್ಟಿಯಿಂದ ನಾನು ಕೂಡ ಒಬ್ಬ ಅವತಾರ, ಅದರೊಳಗೇನು ಸಂಶಯ ಇದೆ? ನೀವೇನು ಹೇಳ್ತೀರಿ ಸ್ವಾಮೀಜಿ? ವೇದಾಂತದ ದೃಷ್ಟಿಯಿಂದ ಇವನು ಒಬ್ಬ ಅವತಾರವಂತೆ. ಸ್ವಾಮೀಜಿಯವರು ನಗ್ತಾ ನಗ್ತಾ ಮೆಲ್ಲಗೆ ಹೇಳಿದ್ರಂತೆ, ನಿಜ, ಈ ಭಾಗವತದಲ್ಲಿ ದಶಾವತಾರಗಳ ಕುರಿತಾದ ವರ್ಣನೆ ಇದೆ. ಅದರಲ್ಲಿ ಮೀನು, ಆಮೆ, ಹಂದಿ ಇವುಗಳನ್ನು ಕೂಡ ಅವತಾರ ಅಂತ ಕರೆಯಲಾಗಿದೆ. ಇವುಗಳೊಳಗೆ ನೀನು ಯಾರು ಹೇಳು? ಆ ಒಂದು ಅಹಂಕಾರದ ಮಾತಿಗೆ ಈ ಉತ್ತರ ಬಹಳ ಸ್ವಾರಸ್ಯಕರವಾಗಿದೆ. ಈ ರೀತಿಯಲ್ಲಿ ಸ್ವಲ್ಪ ದಾರಿ ತಪ್ಪಿ ಹೋಗುವ ಸಂದರ್ಭ ಇದೆ. ಆ ವೇದಾಂತ ವಾಕ್ಯವನ್ನ ಜೀರ್ಣಿಸಿಕೊಳ್ಳುವುದಕ್ಕೆ ಎಲ್ಲ ಬುದ್ಧಿಗಳಿಗೂ ಸಮಾನವಾದಂತಹ ಶಕ್ತಿ ಇದೆ, ವಿವೇಕ ಇರುತ್ತೆ ಅಂತ ಹೇಳೋಕ್ಕಾಗುವುದಿಲ್ಲ. ಶ್ರೀರಾಮಕೃಷ್ಣ ಮುಂದುವರಿಸ್ತಾರೆ, ನಿಜವಾಗಿ ಇರೋದು ಒಂದೇ ಹೊರತು ಎರಡಲ್ಲ. ಮನುಷ್ಯ ಭಗವಂತನನ್ನು ಯಾವ ಹೆಸರಿನಿಂದ ಬೇಕಾದರೂ ಕರೀಲಿ, ಹೃತ್ಪೂರ್ವಕವಾಗಿ ಭಗವಂತನನ್ನು ಕರೆದಿದೆ ಆದರೆ ಆತ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದೇ ಪಡಿತಾನೆ. ವ್ಯಾಕುಲತೆ ಇತ್ತು ಅಂದ್ರೆ ಜಯ. ಇಲ್ಲಿ ಶ್ರೀರಾಮಕೃಷ್ಣ ಎರಡು ಅಂಶಗಳನ್ನ ದೃಢಪಡಿಸ್ತಾ ಇದ್ದಾರೆ. ಒಂದು, ಭಗವಂತನನ್ನ ಬಗೆ ಬಗೆಯ ಹೆಸರುಗಳಿಂದ ಕರೆದರೂ ಕೂಡ, ಬಗೆ ಬಗೆಯ ರೂಪಗಳಿಂದ ಆಕಾರಗಳನ್ನು ಅವನನ್ನು ಪೂಜಿಸಿದರೂ ಕೂಡ ನಿಜವಾಗಿ ಇರತಕ್ಕಂತಹ ಭಗವಂತ ಒಬ್ಬನೇ ಸಚ್ಚಿದಾನಂದ. ಇದು ಒಂದನ್ನು ದೃಢಪಡಿಸ್ತಾ ಇದ್ದಾರೆ. ಆದರೆ ಅವನು ಯಾವ ಆಕಾರದ ಭಗವಂತನೇ ಆಗಿರಲಿ, ಯಾವ ಗುಣದ ಭಗವಂತನೇ ಆಗಿರಲಿ, ಯಾವ ಅವತಾರವೇ ಆಗಿರಲಿ, ಅಥವಾ ವೇದಾಂತಗಳು ಹೇಳತಕ್ಕಂತಹ ಆತ್ಮ ಪರಮಾತ್ಮವೇ ಆಗಿರಲಿ, ಅನುಭವಿಸುವ ವಿಚಾರ ಬೇರೆ, ಸುಮ್ಮನೆ ಬಾಯಲ್ಲಿ ಮಾತನಾಡುವ ವಿಚಾರ ಬೇರೆ. ಅವನನ್ನು ಅನುಭವಿಸಬೇಕಾದ್ರೆ, ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾದ್ರೆ
ವ್ಯಾಕುಲತೆ ಇರಬೇಕು ಅಂತಂದ್ರು. ವ್ಯಾಕುಲತೆಯ ಶಬ್ದ, ಕಾಮಕಾಂಚನ ತ್ಯಾಗದ ಶಬ್ದ, ಸಜ್ಜನ ಸಂಘದ ಶಬ್ದ, ಏಕಾಂತವಾಸದ ಶಬ್ದ, ಇಂಥ ಕೆಲವು ಶಬ್ದಗಳೆಲ್ಲ ಇವೆ. ಶ್ರೀರಾಮಕೃಷ್ಣ ಇದನ್ನ ಮನದಣಿಗೆ ಪುನರಾವರ್ತಿಸ್ತಾ ಇರ್ತಾರೆ, ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ. ಈ ವ್ಯಾಕುಲತೆ ಇಲ್ಲದೆ ಹೋಯ್ತು ಅಂತಂದ್ರೆ ಎಷ್ಟು ಜಪ ಮಾಡಿದ್ರೂ ಏನೂ ಆಗುದಿಲ್ಲ, ಎಷ್ಟು ಧ್ಯಾನ ಮಾಡಿದ್ರೂ ಏನೂ ಆಗುದಿಲ್ಲ ಅಂತ. ಧ್ಯಾನ ಮಾಡ್ತಾ ಮಾಡ್ತಾ ನಾನು ಅವನನ್ನ ಕಾಣಬೇಕು ಅಂತ ಹೇಳ್ತಕ್ಕಂತ ಆ ಭಾವವನ್ನ ಜೊತೆಯಲ್ಲಿ ಜೋಡಿಸಿಕೊಂಡಿರಬೇಕು. ಅವನು ಇನ್ನೂ ಕಾಣಕ್ಕ ಸಾಧ್ಯವಾಗಲಿಲ್ವಲ್ಲ, ಇವತ್ತಿನ ದಿವಸ ಎಷ್ಟೊಂದು ಧ್ಯಾನ ಮಾಡಿದೆ ಆದರೂ ಕೂಡ ಅವನ ದರ್ಶನವಾಗಲಿಲ್ವಲ್ಲ. ಈ ಬಗೆಯ ದಿವ್ಯ ವ್ಯಾಕುಲತೆಯನ್ನ ಶ್ರೀರಾಮಕೃಷ್ಣ ತಮ್ಮ ಜೀವನದಲ್ಲಿ ತೋರಿಸಿದ್ದಾರೆ. ಯುಗಾವತಾರ ಶ್ರೀರಾಮಕೃಷ್ಣ ಮೊದಲನೆಯ ಸಂಪುಟದಲ್ಲಿ ಅವರ ವ್ಯಾಕುಲತೆ ಅಂತ ಹೇಳತಕ್ಕಂಥದ್ದು ಯಾವ ರೀತಿಯಲ್ಲಿ ವ್ಯಕ್ತಗೊಂಡಿದೆ, ಯಾವ ರೀತಿಯಲ್ಲಿ ಆ ವ್ಯಾಕುಲತೆಯನ್ನು ನಾವು ಕೂಡ ಅನುಸರಿಸಬಹುದು, ಮೆಲ್ಲನೆ ಅನುಕರಿಸಿ ಆಮೇಲೆ ಅನುಸರಿಸಬಹುದು ಅಂತನ್ನೋದನ್ನೆಲ್ಲ ಕಂಡುಕೊಳ್ಳಬಹುದು. ಯುಗಾವತಾರ ಶ್ರೀರಾಮಕೃಷ್ಣ ಮೊದಲ ಸಂಪುಟ. ಈ ವ್ಯಾಕುಲತೆ ಕುರಿತಾಗಿ ಎಷ್ಟೇ ವಿವರಿಸಿದರೂ ಕೂಡ ಯಾರಾದರೊಬ್ಬರು ಅಂತಹ ವ್ಯಾಕುಲತೆಯನ್ನು ತಮ್ಮ ಜೀವನದಲ್ಲಿ ಕಾಣಿಸದೆ ಹೋಯ್ತು ಅಂತ ಹೇಳಿದ್ರೆ, ಕಾಣಿಸಿದಂತಹ ಉದಾಹರಣೆ ನಮಗೆ ಸಿಕ್ಕದೆ ಹೋಯ್ತು ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಅದು ಶ್ರೀರಾಮಕೃಷ್ಣ ಹೇಳ್ತಾರೆ, ಲೋಭಿಗೆ ಹಣದ ಮೇಲಿರತಕ್ಕಂತಹ ಆಕರ್ಷಣೆ, ವಿಲಾಸಿಗೆ ತನ್ನ ಪ್ರಿಯೆಯ ಮೇಲೆ ಇರತಕ್ಕಂತಹ ಆಕರ್ಷಣೆ, ತಾಯಿಗೆ ತನ್ನ ಮಗುವಿನ ಮೇಲೆ ಇರತಕ್ಕಂತಹ ಆಕರ್ಷಣೆ, ಈ ಮೂರು ಆಕರ್ಷಣೆಗಳನ್ನು ಒಂದೇ ಕಡೆಗೆ ಸೇರಿಸಿ ಭಗವಂತನನ್ನು ಕರೆದದ್ದೇ ಆದರೆ ಅವನು ಸಾಕ್ಷಾತ್ಕಾರ ಆಗುತ್ತೆ ಅಂತ. ಲೋಭಿಗೆ ಹಣದ ಮೇಲೆ ಎಷ್ಟು ಆಸಕ್ತಿ ಇರುತ್ತೆ ಅಂತ ಅನ್ನೋದನ್ನ ಪುರಂದ್ರದಾಸರ ಹಿಂದಿನ ವ್ಯಕ್ತಿತ್ವವನ್ನ ನಾವು ಪರಿಶೀಲಿಸಿ ನೋಡಬೇಕು. ಅವರ ಒಂದು ಸಿನಿಮಾ ಕೂಡ ಬಂದಿದೆ ಅವರ ಮೇಲೆ, ಬಹಳ ಚೆನ್ನಾಗಿ ಆ ಲೋಭವನ್ನು ಬಹಳ ಚೆನ್ನಾಗಿ ಅದರಲ್ಲಿ ಚಿತ್ರಿಸಿದ್ದಾರೆ. ಇನ್ನು ಒಬ್ಬ ವಿಲಾಸಿ, ಅವನು ತನ್ನ ಪ್ರೇಯಸಿಯ ಆಕರ್ಷಣೆಗೆ ಎಷ್ಟು ಆಳವಾಗಿ ಒಳಗಾಗಿರ್ತಾನೆ ಅನ್ನೋದನ್ನ ಅಲ್ಲಿ ಇಲ್ಲಿ ಸ್ವಲ್ಪ ನೋಡಬೇಕು. ನೋಡದೆ ಇದ್ರೆ ಆಕರ್ಷಣೆಯ ಬಗ್ಗೆ ನಮ್ಗೆ ಗೊತ್ತಾಗೋದಿಲ್ಲ. ಹಾಗೇನೇ ತಾಯಿ ಮತ್ತು ಮಗುವಿನ ಸಂಬಂಧವನ್ನು ನಾವು ದಿನ ಬೆಳಗಾದ್ರೂ ನೋಡ್ತಾ ಇದ್ದೇವೆ. ಅದರಲ್ಲೂ ಕೂಡ ಆ ಒಂದು ಆಕರ್ಷಣೆ ಕೂಡ ವ್ಯತ್ಯಾಸ ಇದೆ. ಕೆಲವು ತಾಯಂದರಿಗೆ ಮಕ್ಕಳ ಮೇಲೆ ಅಷ್ಟೊಂದು ಆಕರ್ಷಣೆ ಇರೋದಿಲ್ಲ ಅನ್ನುವ ಹಾಗೆ ಕಂಡು ಬರುತ್ತೆ. ಯಾರಾದರೂ ಇತರರು ಆ ಮಕ್ಕಳನ್ನ ಎತ್ತಿ ಆಡಿಸಿದ್ರು ಕೂಡ ತಮ್ಗೆಟ್ಟು ಆರಾಮಾಗುತ್ತೆ ಅಂತ ಹೇಳ್ತಕ್ಕಂಥ ಆ ಭಾವನೆಯಿಂದ ಇರುವವರು ಕೂಡ ಇರ್ತಾರೆ. ದಾದಿಯರನ್ನಾದರೂ ಇಟ್ಕೊಂಡದ್ದೇ ಅವ್ರ ಮೂಲಕ ಆ ಮಕ್ಕಳ ಶುಶ್ರೂಷೆಯನ್ನು ಮಾಡಿಸುವಂತಹ ಉದಾಹರಣೆಗಳೂ ಇವೆ. ಆದರೆ ಆ ಮಕ್ಕಳ ಆ ಮಗುವಿನ ಶ್ರೇಯಸ್ಸನ್ನೇ ಬಯಸಿ ಅದು ಸರಿಯಾದ ರೀತಿಯಲ್ಲಿ ಮೇಲೆ ಬರಬೇಕು ಅಂತನ್ನುವ ದೃಷ್ಟಿಯಿಂದ 24 ಗಂಟೆಯೂ ಅದರ ಕಡೆಗೆ ಗಮನ ಇಟ್ಟು ಅದರ ಸೇವಾ ಶುಶ್ರೂಷೆಯಲ್ಲಿ ತೊಡಗಿರತಕ್ಕಂತಹ ತಾಯಿಯ ಆ ವಾತ್ಸಲ್ಯವನ್ನ ನಾವು ಕಾಣಬೇಕು. ಈ ಮೂರು ಬಗೆಯ ಆಕರ್ಷಣೆಯನ್ನು ನಾವು ಜೀವನದಲ್ಲಿ ಕಾಣಬೇಕು. ಅದಕ್ಕೆ ಒಬ್ಬರೊಬ್ಬರು ಅಲ್ಲಲ್ಲಲ್ಲಿ ಇರ್ತಾರೆ. ಅದರಿಂದ ಅಂತಂಥ ಲೋಭಿಗಳಿರೋದು ಒಳ್ಳೇದು, ಅಂತಂಥ ವಿಲಾಸಿಗಳಿರೋದು ಒಳ್ಳೇದು. ಇಲ್ಲದೆ ಹೋದ್ರೆ ನಮಗೆ ಹೇಗೆ ಈ ಆಕರ್ಷಣೆಯ ಪರಿಚಯ ಆಗುವುದು ಹೇಗೆ? ಈ ಮೂರು ಬಗೆಯ ಆಕರ್ಷಣೆಗಳನ್ನು ಸೆಳೆದು ಒಟ್ಟಿಗೆ ಸೇರಿಸಿ ಭಗವಂತನ ಕಡೆಗೆ ತಿರುಗಿಸಬೇಕಂತೆ. ಇದು ವ್ಯಾಕುಲತೆ ಅಂತ ಹೇಳಿದ್ರೆ ಇದನ್ನೇ ವೇದಾಂತದಲ್ಲಿ ಮುಮುಕ್ಷುತ್ವ ಮುಮುಕ್ಷುತ್ವ ಅನ್ನೋ ಶಬ್ದದಿಂದ ಕೇಳಲಾಗಿದೆ. ಮುಕ್ತನಾಗಬೇಕು ಅಂತ ಹೇಳ್ತಕ್ಕಂತಹ ಆರತಿಯತ್ಯವನ್ನು ಸದಾ ಎನ್ನ ಮುಕ್ತನಾಗಬೇಕು ಅಂತ ಹೇಳ್ತಕ್ಕಂತಹ ಒಂದು ಲವಲವಿಕೆ, ಇದು ಸಾಧುಸಂತರ ಜೀವನದಲ್ಲಿ ಬಗೆ ಬಗೆಯಾಗಿ ವ್ಯಕ್ತಗೊಂಡಿದೆ. ಪುರಂದರದಾಸರು ಅದನ್ನು ಹಾಡಿನ ರೂಪದಲ್ಲಿ ಬರೆದಿಟ್ಟಿದ್ದಾರೆ ನೋಡಿ. ಸದಾಯನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ,
ಸದಾಯನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ನಾದಮೂರ್ತಿ ನಿನ್ನ ಚರಣ ಮೋದದಿಂದ ಭಜಿಸುವೆನೋ ಸದಾಯನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಧ್ಯಾನವೆಂಬ ನವರತ್ನದ ಮಂಟಪದ ಮಧ್ಯದಲ್ಲಿ ಧ್ಯಾನವೆಂಬ ನವರತ್ನದ ಮಂಟಪದ ಮಧ್ಯದಲ್ಲಿ ಗಾನಲೋಲನ ಕುಳ್ಳಿರಿಸಿ ಜ್ಞಾನದಿಂದ ಭಜಿಸುವೆನೋ ಸದಾಯನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಭಕ್ತಿರಸವೆಂಬಮುತ್ತು ಮಾಣಿಕ್ಯದ ಹರಿವಾಣದಿ ಭಕ್ತಿರಸವೆಂಬಮುತ್ತು ಮಾಣಿಕ್ಯದ ಹರಿವಾಣದಿ ನಿನ್ನ ನಾನು ಬಿಡುವ ಘನ್ನ ಮಹಿಮ ವಿಜಯ ವಿಠಲ ನಿನ್ನ ಭಕ್ತನ ಕೇಳೋ ಸೊಲ್ಲ ಸದಾಯನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ನಾದಮೂರ್ತಿ ನಿನ್ನ ಚರಣ ಮೋದದಿಂದ ಭಜಿಸುವೆನೋ ಸದಾಯನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಸದಾಯನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ನಿನ್ನ ಚರಣಗಳಿಗೆ ನಮಸ್ಕಾರ ಮಾಡ್ತೇನೆ, ನಿನ್ನ ಚರಣಗಳನ್ನು ಭಜಿಸ್ತೇನೆ, ಧ್ಯಾನ ಮಾಡ್ತೇನೆ, ಗಾನಲೋಲನಾದಂತಹ ನಿನ್ನನ್ನು ನನ್ನ ಹೃದಯ ಮಂಟಪದಲ್ಲಿ ಕುಳ್ಳಿರಿಸಿಕೊಂಡು ಜ್ಞಾನದಿಂದ ಭಜಿಸ್ತೇನೆ, ಅರಿತು ಭಜಿಸ್ತೇನೆ. ಭಕ್ತಿರಸ ಅಂತನ್ನುವ ಮತ್ತು ಮಾಣಿಕ್ಯದಿಂದ ಕೂಡಿದ ಹರಿವಾಣದಲ್ಲಿ ನಿನಗೆ ಆರತಿಯನ್ನು ಎತ್ತೇನೆ. ಆದರೆ ಮುಕ್ತನಾಗಬೇಕು ಅಂತ ಹೇಳ್ತಕ್ಕಂತಹ ಒಂದೇ ಒಂದು ಬಯಕೆಯಿಂದ ನಾನು ಈ ಸಾಧನೆಯೆಲ್ಲ ಮಾಡ್ತಾ ಇದ್ದೇನೆ ಅಂತ ಕೇಳಿಕೊಳ್ಳುವಂತಹ ಈ ರೀತಿ ಎಷ್ಟು ಅದ್ಭುತವಾಗಿದೆ. ಈ ರೀತಿಯಲ್ಲಿ ಕೇಳಿಕೊಳ್ಳಬೇಕು, ನಿನ್ನ ದರ್ಶನ ಬೇಕಾಗಿದೆ. ನಾನು ಜಪ ಮಾಡ್ತಕ್ಕಂತಹದ್ದು ಕೇವಲ ಜಪ ಮಾಡ್ತಕ್ಕಂತಹ ಉದ್ದೇಶದಿಂದ ಅಲ್ಲ, ನಾನು ಧ್ಯಾನ ಮಾಡ್ತಕ್ಕಂತಹದ್ದು ಕೇವಲ ಧ್ಯಾನ ಮಾಡತಕ್ಕಂತಹ ಉದ್ದೇಶದಿಂದ ಅಲ್ಲ, ನಿನ್ನನ್ನು ಕಾಣಬೇಕು ಅಂತನ್ನುವ ಉದ್ದೇಶದಿಂದ ಅಂತನ್ನುವ ಈ ವ್ಯಾಕುಲತೆಯನ್ನ ಜೊತೆಯಲ್ಲಿ ಸೇರಿಸಿಕೊಳ್ಬೇಕು. ವಿಜಯದಾಸರು ಹೇಗೆ ಹೇಳ್ತಾರೆ ನೋಡಿ. ಎಂದಿಗಾಹುದು ನಿನ್ನ ದರ್ಶನ, ಎಂದಿಗಾಹುದು
ನಿನ್ನ ದರುಶನ ಇಂದಿರೇಶ ಶ್ರೀ ಗೋವಿಂದ ಮುಕುಂದ ಎಂದಿಗಾವುದು ನಿನ್ನ ದರುಶನ ಎಂದಿಗಾವುದು ನಿನ್ನ ದರುಶನ ತಂದೆ ತಾಯಿ ನೀನೆ ಬಂಧು ಬಳಗ ನೀನೆ ತಂದೆ ತಾಯಿ ನೀನೆ ಬಂಧು ಬಳಗ ನೀನೆ ಎಂದು ಭಜಿಸುವ ಆನಂದ ಗೋವಿಂದ ಸರಸಿ ಜೋದ್ಭವ ಶ್ರೀಹರಿಶನಾದ ಸರಸಿ ಜೋದ್ಭವ ಶ್ರೀಹರಿ ಶನಾದ ನಿನ್ನ ಸ್ಮರಿಸುವ ಸುಖ ಎಂದಿಗಾಹುದು ನಿನ್ನ ದರುಶನ ಎಂದಿಗಾಹುದು ನಿನ್ನ ದರುಶನ ಅಜಭವಾದಿಗಳು ಆನಂದದಿಂದಲೇ ಅಜಭವಾದಿಗಳು ಆನಂದದಿಂದಲೇ ಭಜಿಸಿ ಪಾಡುವ ನಿನ್ನ ಸುಖವು ದೀನವತ್ಸಲ ಶ್ರೀನಿಕೇತನ ದೀನವತ್ಸಲ ಶ್ರೀನಿಕೇತನ ಮಾನದಿಂದ ನಿನ್ನ ಧ್ಯಾನವೇ ಸುಖವು ಎಂದಿಗಾವುದು ನಿನ್ನ ದರುಶನ ಎಂದಿಗಾವುದು ನಿನ್ನ ದರುಶನ ಭಯ ನಿವಾರಣ ಭಕ್ತವತ್ಸಲ ಭಯ ನಿವಾರಣ ಭಕ್ತವತ್ಸಲ ವಿಜಯ ಸಾರಥಿ ವಿಜಯ ವಿಠಲನೆ ವಿಜಯ ಸಾರಥಿ ವಿಜಯ ವಿಠಲನೆ ಎಂದಿಗಾವುದು ನಿನ್ನ ದರುಶನ ಎಂದಿಗಾವುದು ನಿನ್ನ ದರುಶನ ಇಂದಿರೇಶ ಶ್ರೀ ಗೋವಿಂದ ಮುಕುಂದ ಎಂದಿಗಾವುದು ನಿನ್ನ ದರುಶನ ಎಂದಿಗಾವುದು 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 ನಿನ್ನ ದರುಶನ ನಿನ್ನ ದರುಶನ ನಿನ್ನ ದರುಶನ ಏನೇನು ಮಾಡಿದ್ರು ಕೂಡ ಅದೆಲ್ಲ ನಿನ್ನ ದರುಶನಕ್ಕಾಗಿ ಆದ್ರಿಂದ ನಿನ್ನ ದರುಶನ ನಿನ್ನ ದರುಶನ ನಿನ್ನ ದರುಶನ ಹೇ ಭಗವಂತ ನೆನಪಿಟ್ಕೋ ನಾನು ನಿನ್ನ ದರ್ಶನಕ್ಕಾಗಿ ನಿನ್ನೊಡನೆ ಸದಾ ಮಾತುಕತೆ ಆಡಬೇಕು ಅಂತನ್ನುವ ದೃಷ್ಟಿಯಿಂದ ಈ ಸಾಧನೆಗಳನ್ನೆಲ್ಲ ಮಾಡ್ತಾ ಇದ್ದೇನೆ ಹೊರತು ಅದಲ್ಲದೆ ವ್ಯರ್ಥ ಆಗಬಾರದು ಅಂತ ಪ್ರಾರ್ಥನೆ ಮಾಡಿಕೊಂಡು ಇಂತಹ ವ್ಯಾಕುಲತೆಯನ್ನ ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದಾರೆ. ನೂರಾರು ವರ್ಷ ಸಾಧನೆ ಮಾಡಿಯೂ ಕೂಡ ಏನೋ ಸಿದ್ಧಿಯನ್ನು ಮಾಡಿಕೊಳ್ಳದೇ ಇರತಕ್ಕಂಥವರು ಹಲವಾರು ಜನ ಇದ್ದಾರೆ. ಕಾರಣ ಏನು? ವ್ಯಾಕುಲತೆಯನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳ್ತಕ್ಕಂಥ ಅಂಶವನ್ನು ಅವರು ಮರೆತು ಬಿಟ್ಟಿದ್ದಾರೆ. ಶ್ರೀರಾಮಕೃಷ್ಣ ಮುಂದುವರಿಸ್ತಾರೆ. ಅವರು ಭಾವದಿಂದ ತುಂಬಿ ತುಳುಕಾಡುತ್ತಾ ಈ ವಿಷಯಗಳನ್ನೆಲ್ಲ ಭಕ್ತರಿಗೆ ತಿಳಿಸಿದ್ರಂತೆ. ಈ ಮಾತುಗಳನ್ನೆಲ್ಲ ಹೀಗೆ ಹೇಳ್ತಾ ಇದ್ರು ಕೂಡ ಅವರು ಆ ಭಾವದಲ್ಲಿದ್ರು ಅಂತನೋ ಮಾತನ್ನ ನಮ್ಮ ಮಾಸ್ಟರ್ ಮಾಷಿಯ ಎತ್ತಿ ತೋರಿಸ್ತಾ ಇದ್ದಾನೆ. ಯಾವ ಬಗೆಯ ಭಾವದಿಂದ ಅವರು ಹೇಳಿರಬಹುದು, ನಮಗೆ ಯಾವುದರ ಕುರಿತಾದ ಅನುಭವ ಆಗಿರುತ್ತೋ ಅದರ ಕುರಿತಾಗಿ ವಿವರಿಸುವಾಗ
ಎಂತಹ ಭಾವನೆ ಬರುತ್ತೆ. ಗೊತ್ತಿಲ್ಲದಿರತಕ್ಕಂತಹ ವಿಷಯವಾಗಿ ಓದಿಕೊಂಡು ವಿವರಿಸುವಾಗ ಹೀಗೆ ಒಂದು ಉಂಟಂತೆ ಅಂತ ಹೇಳೋದೆಷ್ಟೋ ಅಷ್ಟೇ. ಆದರೆ ಶ್ರೀರಾಮಕೃಷ್ಣರು ಕ್ಷಣ ಕ್ಷಣಕ್ಕೂ ಅದನ್ನು ಅನುಭವಿಸ್ತಾ ಇದ್ದಾರೆ. ಆದ್ರಿಂದ ಈ ಎಲ್ಲ ಮಾತುಗಳನ್ನು ಕೂಡ ಭಾವಪೂರ್ಣವಾಗಿ ಹೇಳ್ತಾ ಇದ್ದಾರಂತೆ. ಈಗ ಸ್ವಲ್ಪ ಆ ಭಾವದಿಂದ ಇಳಿದು ಪ್ರಕೃತಿಸ್ಥರಾಗಿ ಅಂದ್ರೆ ಮೈ ಮೇಲೆ ಸ್ವಲ್ಪ ಪ್ರಜ್ಞೆ ಬಂದು ಬಲರಾಮನ ತಂದೆಯನ್ನು ಕೇಳ್ತಾ ಇದ್ದಾರೆ. ನೀನು ಬಲರಾಮನ ತಂದೆ ಅಲ್ವೇ ಅಂತ. ಈಗ ಎಲ್ಲರೂ ನಿಶ್ಶಬ್ದರಾಗಿ ಕುಳಿತಿದ್ದಾರಂತೆ. ಬಲರಾಮನ ವೃದ್ಧ ತಂದೆ ಸದ್ದು ಮಾಡದೆ ಜಪಮಾಲೆ ತಿರುಗಿಸ್ಲೇ ಇದ್ದಾನಂತೆ. ಮಾಸ್ಟರ್ ಮಾಷಿಯೇ ಬರೀತಾನೆ. ಶ್ರೀರಾಮಕೃಷ್ಣರು ಮಾಸ್ಟರ್ ಹಾಗೂ ಉಳಿದವರಿಗೆ ಹೇಳ್ತಾ ಇದ್ದಾರೆ, ಇವರು ಇಷ್ಟೊಂದು ಜಪ ಮಾಡ್ತಾರೆ, ಅಷ್ಟೊಂದು ತೀರ್ಥಯಾತ್ರೆ ಮಾಡ್ತಾರೆ, ಆದರೂ ಹೀಗಿದ್ದಾರಲ್ಲ, ಏನು ಪ್ರಗತಿಯೇ ಇಲ್ಲ. ಇವರು ವರ್ಷ 18 ತಿಂಗಳದ್ದೋ ಅನ್ನುವಂತೆ ಮಾಡ್ತಾ ಇದ್ದಾರಲ್ಲ ಸಾಧನೆಯನ್ನ, ಆದರೂ ಕೂಡ ಇವರು ಹೀಗೆ ಇದ್ದಾರಲ್ಲ. ಒಮ್ಮೆ ನಾನು ಹರೀಶನಿಗೆ ಹೇಳಿದೆ, ಕಾಶಿಗೆ ಹೋಗುವುದರ ಅವಶ್ಯಕತೆ ಏನಿದೆ? ಭಗವಂತನಿಗಾಗಿ ವ್ಯಾಕುಲತೆ ಇಲ್ಲದೇ ಇತ್ತು ಅಂದ್ರೆ ಈ ಕಾಶಿಗೆ ಹೋಗೋದ್ರ ಅವಶ್ಯಕತೆ ಏನಿದೆ? ವ್ಯಾಕುಲತೆ ಒಂದು ಇತ್ತು ಅಂದ್ರೆ ಇರುವ ಜಾಗವೇ ಕಾಶಿಯಾಗಿಬಿಡುತ್ತೆ. ಇವರು ಅಷ್ಟೊಂದು ಜಪ, ಅಷ್ಟೊಂದು ತೀರ್ಥಯಾತ್ರೆ ಎಲ್ಲ ಮಾಡ್ತಾರೆ, ಆದರೆ ಅವರಿಗೆ ಯಾವ ಸಾಕ್ಷಾತ್ಕಾರವೂ ದೊರೀತಾ ಇಲ್ವಲ್ಲ, ಯಾಕೆ? ಯಾಕೆ ಅವರಲ್ಲಿ ವ್ಯಾಕುಲತೆ ಇಲ್ಲ. ವ್ಯಾಕುಲತೆಯಿಂದ ಆತನನ್ನು ಕರೆದದ್ದೇ ಆದರೆ ಆತ ಖಂಡಿತ ತನ್ನ ದರ್ಶನವನ್ನ ಕೊಟ್ಟೇ ಕೊಡ್ತಾನೆ. ಬಯಲು ನಾಟಕದ ಆರಂಭದಲ್ಲಿ ರಂಗಭೂಮಿಯ ಮೇಲೆ ಏನೇನೋ ಗುಜುಗುಜು ಗುಜುಗುಜು ಅಂತ ಶಬ್ದ ನಡೀತಾ ಇರುತ್ತೆ. ಆಗ ಶ್ರೀಕೃಷ್ಣ ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಯಾವಾಗ ನಾರದ ಮಹರ್ಷಿ ರಂಗಭೂಮಿಯನ್ನು ಪ್ರವೇಶಿಸಿ ವೇಣಿಯನ್ನು ನುಡಿಸ್ತಾ ನುಡಿಸ್ತಾ ವ್ಯಾಕುಲತೆಯಿಂದ ಕರೀತಾನೋ, ಹೇ ಗೋವಿಂದ ನಾರಾಯಣ ಮಮ ಜೀವನ ಮಮ ಪ್ರಾಣ ಅಂತ ಕರೀತಾನೋ, ಆಗ ಶ್ರೀಕೃಷ್ಣ ಇನ್ನು ಅಲ್ಲಿ ಕಾಣಿಸಿಕೊಳ್ಳದೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಗೋಪಾಲಕರೊಡನೆ ಬಂದು ದರ್ಶನ ಕೊಡ್ತಾನೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ನಾರದ ಬಂದು ಕರೀಬೇಕಂತೆ ಕೃಷ್ಣ ಬರಬೇಕಾದ್ರೆ. ನಾಟಕದಲ್ಲಾದರೂ ಕೂಡ ಕೃಷ್ಣ ನೇರವಾಗಿ ಬರಲಾರ, ನಾರದ ಬಂದು ವ್ಯಾಕುಲತೆಯಿಂದ ಕರೀಬೇಕಂತೆ, ಹೆಕ್ಕರಿಬೇಕಂತೆ, ಹೇ ಗೋವಿಂದ ಹೇ ನಾರಾಯಣ ಮಮ ಜೀವನ ಮಮ ಪ್ರಾಣ ಅಂತ ಕರೀಬೇಕಂತೆ. ನೀನೇ ನನ್ನ ಜೀವನ, ನೀನು ನನ್ನ ಪ್ರಾಣ, ನೀನಿಲ್ಲದೆ ಇತ್ತು ಅಂತಂದ್ರೆ ನನ್ನ ಬದುಕು ಇಲ್ಲವೇ ಇಲ್ಲ, ಪ್ರಾಣ ಇಲ್ದಿದ ಮೇಲೆ ಬದುಕೆಲ್ಲಿ ಬಂತು? ಆ ಶಬ್ದವನ್ನು ಉಪಯೋಗಿಸ್ತಾರಲ್ಲಿ, ಮಮ ಜೀವನ ಮಮ ಪ್ರಾಣ, ಹೇಳೋಣ ಸ್ವಲ್ಪ ಹೊತ್ತು. ಹೇ ಗೋವಿಂದ ನಾರಾಯಣ ಹೇ ಗೋವಿಂದ ನಾರಾಯಣ ಹೇ ಗೋವಿಂದ ಮಮ ಜೀವನ ಮಮ ಪ್ರಾಣ ಮಮ ಜೀವ ಮಮ ಪ್ರಾಣ ಮಮ ಜೀವನ ಮಮ ಪ್ರಾಣ ಮಮ ಜೀವ ಮಮ ಪ್ರಾಣ ಹೇ ಗೋವಿಂದ ನಾರಾಯಣ ಹೇ ಗೋವಿಂದ ಹೇ ಗೋವಿಂದ ನಾರಾಯಣ ಹೇ ಗೋವಿಂದ ನಾರಾಯಣ ಹೇ ಗೋವಿಂದ ನಾರಾಯಣ ಹೇ ಗೋವಿಂದ
ಜೀವನ ಮಮ ಪ್ರಾಣ ಮಮ ಜೀವನ ಮಮ ಪ್ರಾಣ ಮಮ ಜೀವನ ಮಮ ಪ್ರಾಣ ಮಮ ಜೀವನ ಮಮ ಪ್ರಾಣ ಹೇ ಗೋವಿಂದ ನಾರಾಯಣ ಹೇ ಗೋವಿಂದ ನಾರಾಯಣ ಹೇ ಗೋವಿಂದ ನಾರಾಯಣ ಹೇ ಗೋವಿಂದ ಹೇ ಗೋವಿಂದ ನಾರಾಯಣ ಹೇ ಜೀವನ ಮಮ ಪ್ರಾಣ ಮಮ ಜೀವನ ಮಮ ಪ್ರಾಣ ಹೇ ಗೋವಿಂದ ನಾರಾಯಣ ಹೇ ಗೋವಿಂದ ನಾರಾಯಣ ಹೇ ಗೋವಿಂದ ನಾರಾಯಣ ಹೇ ಹದಿನಾರನೇ ಅಕ್ಟೋಬರ್ 1883 ಆಶ್ವೀಜ ಪೂರ್ಣಿಮೆ ಮಂಗಳವಾರ ಮಾಸಮಾಶೆಯ ಬರಿತಾ ಇದ್ದಾನೆ. ಪರಮಹಂಸರು ದಕ್ಷಿಣೇಶ್ವರದಲ್ಲಿ ತಮ್ಮ ಕೊಠಡಿಯಲ್ಲಿ ರಾಖಾಲ ಬಲರಾಮನ ತಂದೆ ವೇಣಿಪಾಲ ಮಾಸ್ಟರ್ ಮಾಶೆಯ ಮಣಿಮಲ್ಲಿಕಾ ಈಶಾನ ಕಿಶೋರಿ ಇವರೇ ಮೊದಲಾದವರೊಡನೆ ಕುಳಿತಿದ್ದಾರೆ. ಈಗ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಯಾರದು ಉದಾರ ಭಾವವೋ ಅವರು ಎಲ್ಲ ದೇವರನ್ನೂ ಒಪ್ಪಿಕೊಳ್ತಾರೆ, ಕೃಷ್ಣ ಕಾಳಿ ಶಿವ ರಾಮ ಇತ್ಯಾದಿ ಎಲ್ಲರನ್ನು. ಆಗ ಬಲರಾಮನ ತಂದೆ ಹೇಳ್ತಾನೆ, ನಿಜ ಇದೋ ಹೆಂಗಸು ತನ್ನ ಪತಿ ಯಾವ ಪೋಷಾಕ ಹಾಕಿಕೊಂಡಿದ್ರೂ ಆತನನ್ನ ಆಕೆ ಗುರುತಿಸುವ ಹಾಗೆ ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಆದರೆ ನಿಷ್ಠಾಭಕ್ತಿ ಅಂತ ಅನ್ನೋದು ಕೂಡ ಒಂದಿದೆ. ಗೋಪಿಯರು ಮಥುರೆಗೆ ಹೋಗಿದ್ದಾಗ ರುಮಾಲು ಕಟ್ಟಿದ್ದ ಕೃಷ್ಣನನ್ನ ಕಂಡು ತಲೆಗೆ ಮುಸುಕು ಎಳೆದುಕೊಂಡು ಹೇಳಿದ್ರು, ಇವನಾರಪ್ಪ ಇವನು, ತಲೆಗೆ ನವಿಲುಗರಿಯ ಕಿರೀಟ ಇಟ್ಕೊಂಡಿರತಕ್ಕಂತಹ ಶರೀರದ ಮೇಲೆ ಪೀತಾಂಬರ ಹೊದ್ಕೊಂಡಿರತಕ್ಕಂತಹ ನಮ್ಮ ಕೃಷ್ಣನೆಲ್ಲಿ ಅಂತ. ಹನುಮಂತನದು ಕೂಡ ಇದೇ ಬಗೆಯ ನಿಷ್ಠಾಭಕ್ತಿ. ದ್ವಾಪರ ಯುಗದಲ್ಲಿ ಹನುಮಂತ ದ್ವಾರಕೆಗೆ ಬಂದಾಗ ಕೃಷ್ಣ ರುಕ್ಮಿಣಿಗೆ ಹೇಳಿದ, ರುಕ್ಮಿಣಿ ಹನುಮಂತನಿಗೆ ರಾಮರೂಪವನ್ನು ನೋಡದೇ ಇದ್ರೆ ಸಂತೋಷ ಆಗೋದಿಲ್ಲ, ಆದ್ರಿಂದ ಬಾ ನಾನು ರಾಮ ಆಗ್ತೀನಿ ನೀನು ಸೀತೆ ಆಗು. ಹಾಗೆ ರಾಮವೇಷ ಸೀತಾವೇಷದಿಂದಲೇನೇನೆ ಹನುಮಂತನ ಬಂದು ನಿಂತರಂತೆ. ಶ್ರೀರಾಮಕೃಷ್ಣರು ಇದನ್ನೆಲ್ಲ ಹೇಳ್ತಾ ಇದ್ದಾರೆ, ಏಕನಿಷ್ಠೆಯ ಬಗ್ಗೆ ಹೇಳ್ತಾ ಇದ್ದಾರೆ. ದೇವರು ಒಬ್ಬನೇ ನಿಜ, ಅವನಿಗೆ ನಾನಾ ರೂಪಗಳಿವೆ ಅನ್ನೋದು ನಿಜ, ಒಂದೊಂದು ರೂಪ ಒಬ್ಬೊಬ್ಬರಿಗೆ ಇಷ್ಟ ಅನ್ನೋದು ನಿಜ, ಆ ಇಷ್ಟದಲ್ಲಿ ನಿಷ್ಠ ಇರಬೇಕು ಅಂತ ಹೇಳತಕ್ಕಂಥದ್ದು ನಿಜ. ಆದ ಮಾತ್ರಕ್ಕೆ ಇತರ ದೇವದೇವಿಯರನ್ನು ನಿಂದಿಸಬಾರದು, ಇತರ ದೇವದೇವಿಯರನ್ನು ಕಡೆಗಣಿಸಬಾರದು, ಅವರಿಗೂ ಕೂಡ ನಮಸ್ಕಾರ ಮಾಡಬೇಕು. ಅವರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿದ ಮಾತ್ರಕ್ಕೆ ಅಲ್ಲಿ ಹೋಗಿ ಬಿದ್ದಿರೋದಿಲ್ಲ, ನಮ್ಮ ಇಷ್ಟದಲ್ಲೇ ನಾವು ನಿಷ್ಠೆಯನ್ನು ತಾಳ್ಕೊಂಡಿರಬೇಕು ಅಂತನ್ವ. ಈ ಎರಡು ಅಂಶವನ್ನ ಸಮನ್ವಯಗೊಳಿಸಿ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಎಷ್ಟು ಎಚ್ಚರಿಕೆ ವಹಿಸ್ತಾ ಇದ್ದಾರೆ, ಎಷ್ಟು ಎಚ್ಚರಿಕೆ ವಹಿಸ್ತಾ ಇದ್ದಾರೆ ನಾವು ಆಲೋಚನೆ ಮಾಡಬೇಕು. ಬೆಳಕ ಹೇಳ್ತಾರೆ, ಆದರೆ ನೋಡಿ ನನ್ನದೊಂದು ವಿಚಿತ್ರ ಅವಸ್ಥೆ, ನನ್ನ ಮನಸ್ಸು ಸತತ ನಿತ್ಯದಿಂದ ಲೀಲೆಗೆ ಇಳಿದು ಬರುತ್ತೆ ಮತ್ತು ಈ ಲೀಲೆಯಿಂದ ನಿತ್ಯಕ್ಕೆ ಹತ್ತಾ ಇರುತ್ತೆ ಅಂತ.
ನಿತ್ಯ ಲೀಲೆ. ಇದೊಂದು ಹೊಸ ಶಬ್ದಗಳ ಪ್ರಯೋಗ. ನಿತ್ಯ ಅನ್ನೋ ಶಬ್ದ ನಮ್ಗೊತ್ತಿದೆ, ಲೀಲೆ ಅನ್ನೋ ಶಬ್ದವೂ ಗೊತ್ತಿದೆ. ಇಲ್ಲಿ ಶ್ರೀರಾಮಕೃಷ್ಣ ಯಾವ ಅರ್ಥದಲ್ಲಿ ಬೆಳೆಸ್ತಾ ಇದ್ದಾರೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಶ್ರೀರಾಮಕೃಷ್ಣ ಮನಸ್ಸು ಒಮ್ಮೆ ನಿತ್ಯದೆಡೆಗೆ ಹೊರಟೋಗುತ್ತಂತೆ, ಒಮ್ಮೆ ಲೀಲೆ ಕಡೆಗೆ ಬಂದ್ಬಿಡುತ್ತಂತೆ. ಎರಡನ್ನು ತಾವು ಒಪ್ಕೊಂಡಿದ್ದೇವೆ ಅಂತನ್ನೋದನ್ನ ಅವರು ಈ ಮೂಲಕ ತಿಳಿಸ್ತಾ ಇದ್ದಾರೆ. ನಿತ್ಯ ಅಂತಂದ್ರೆ ಏನು? ಸಚ್ಚಿದಾನಂದ ಪರಬ್ರಹ್ಮ ಸ್ಥಿತಿ. ಸಮಾಧಿ ಸ್ಥಿತಿಗೆ ಆಗಾಗ ಏರ್ತಾ ಇರ್ತಾರಲ್ಲ ಅವರು, ಆಗ ಅವರ ಮನಸ್ಸು ಅಂತ ಹೇಳ್ತಕ್ಕಂತಹದ್ದು ಆ ನಿತ್ಯದಲ್ಲಿ ಹೋಗಿ ವಿಲೀನಗೊಂಡಿರುತ್ತೆ. ಆದರೆ ಅದೇ ಸಚ್ಚಿದಾನಂದನ ಉದ್ದೇಶದಿಂದ ಅಥವಾ ಅವನ ಇಚ್ಛೆಯಿಂದ ಮತ್ತೆ ಅವರ ಮನಸ್ಸು ಲೀಲೆಗೆ ಬರುತ್ತಂತೆ. ಅದೇ ಸಚ್ಚಿದಾನಂದ ಬಗೆ ಬಗೆಯ ಅವತಾರವನ್ನು ತಾಳಿ ಲೀಲೆಗಳನ್ನು ಆಡಿದ್ನಲ್ಲ ಈ ಜಗತ್ತಿನಲ್ಲಿ, ಮಾನುಷ ಲೀಲೆ, ನರಲೀಲೆ. ಶ್ರೀರಾಮಕೃಷ್ಣರು ನರರ ನಡುವೆಯೇ ಇದ್ರು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆ ಪರಮಾತ್ಮನ ಒಂದೊಂದು ಕಿಡಿ. ಈ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಆ ಪರಮಾತ್ಮನ ಕಿಡಿ, ಪರಮಾತ್ಮನ ಜ್ಯೋತಿಯ ಒಂದು ಅಂಶ ಅಂತನು ಈ ದೃಷ್ಟಿಯಿಂದ ನಾವು ವ್ಯವಹರಿಸುವುದಿದೆಯಲ್ಲ, ಅದೇ ನರಲೀಲೆ. ಇದು ನಮ್ಮಿಂದ ಅಷ್ಟು ಸಾಧ್ಯ ಆಗ್ತಾ ಇಲ್ಲ. ನಮ್ಗೆ ಆತಗೆ ನಾವು ಹೊರಗಡೆ ಮುಖ ನೋಡ್ತೀವಲ್ಲ, ಒಬ್ಬೊಬ್ಬರು ಮುಖವಾಡ ಒಂದೊಂದು ರೀತಿಯಲ್ಲಿ ಇರುತ್ತೆ, ಅದನ್ನೇ ನಾವು ನೋಡ್ತೇವೆ. ಆ ಮುಖವಾಡದ ಹಿನ್ನೆಲೆಯಲ್ಲಿರತಕ್ಕಂಥ ಆತ್ಮವನ್ನು ನೋಡುವಂತಹ ಸಾಮರ್ಥ್ಯ ನಮಗಿಲ್ಲ. ಯಾತಕ್ಕೆ ಅಂದ್ರೆ ನಾವು ಸಾಧನೆ ಮಾಡಿ ನಮ್ಮಲ್ಲೇ ನಾವು ಅದನ್ನು ಕಂಡುಕೊಂಡಿಲ್ಲ, ಅದನ್ನು ಇನ್ನೊಬ್ಬರಲ್ಲಿ ಹೇಗೆ ಕಾಣೋದು ಸಾಧ್ಯ? ಶ್ರೀರಾಮಕೃಷ್ಣ ತಮ್ಮಲ್ಲೇ ಅದನ್ನು ಕಂಡುಕೊಂಡಿದ್ದಾರಾದ್ರಿಂದ ತಮ್ಮ ಬಳಿಗೆ ಬರುತ್ತಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಅದೇ ಆತ್ಮ ಜ್ಯೋತಿಯನ್ನು ಕಾಣ್ತಾ ಆನಂದವನ್ನು ಅನುಭವಿಸ್ತಾರೆ. ಸಾವಿರಾರು ಜನ ಸೇರಿದಂತಹ ಸಭೆಯಲ್ಲಿ ಅಥವಾ ಸಾವಿರಾರು ಜನ ಸೇರಿದಂತಹ ಒಂದು ಸಂದರ್ಭದಲ್ಲಿ ಅದನ್ನು ಕಂಡು ತಕ್ಷಣ ಅವರು ಸಮಾಧಿಸ್ತರಾಗ್ತಾ ಇದ್ರಂತೆ, ನಿತ್ಯದ ಕಡೆಗೆ ಹೊರಟು ಹೋಗ್ತಾ ಇದ್ರು. ಈ ಲೀಲೆ, ನರಲೀಲೆಯನ್ನು ಕಂಡು ಈ ಸಾವಿರಾರು ಜನ ಅವರು ಯಾರಾಗಿ ಕಾಣ್ತಾ ಇದ್ರು ಅಂತ ಹೇಳಿದ್ರೆ ಆತ್ಮ ಜ್ಯೋತಿಗಳಾಗಿ ಕಾಣ್ತಾ ಇದ್ದಾರೆ. ಒಂದೊಂದು ಬಲ್ಬ್ ಅನ್ನು ನೋಡಿದ್ರೆ ನಮಗೆ ಎಷ್ಟು ಸಂತೋಷವಾಗುತ್ತೆ. ಉರಿಯುತ್ತಿರ್ತಕ್ಕಂತಹ ಬಲ್ಬ್, ಒಂದೊಂದು ಉರಿಯುವಂತಹ ಬಲ್ಬ್ ಅನ್ನು ನೋಡುವಾಗಲೇ ನಮಗೆ ಅಷ್ಟು ಸಂತೋಷವಾಗುತ್ತಾ ಇರುತ್ತೆ. ಅಂತಹದ್ದು ಒಂದು ಲಕ್ಷ ನೀಟಾಗಿ ವ್ಯವಸ್ಥಿತವಾದ ರೀತಿಯಲ್ಲಿ ಸುತ್ತಮುತ್ತ ಎಲ್ಲೆಲ್ಲೂ ಜೋಡಿಸಲ್ಪಟ್ಟಿದೆ ಅಂತ ಇಟ್ಕೊಳ್ಳಿ. ಅದು ನೋಡಿದ್ರೆ ಎಷ್ಟು ಆನಂದ ಆಗುತ್ತೆ. ಹಾಗೆಯೇ ಒಬ್ಬೊಬ್ಬ ವ್ಯಕ್ತಿಯೂ ಕೂಡ ಒಂದೊಂದು ಕ್ಯಾಂಡಲ್ ಪವರ್ ಇದ್ದಂತೆ, ಅಥವಾ ಒಂದೊಂದು ದೀಪ ಇದ್ದಂತೆ, ಒಂದೊಂದು ಜ್ಯೋತಿ ಇದ್ದಂತೆ. ಸಹಸ್ರಾರು ಜ್ಯೋತಿಗಳು ಅಲ್ಲಿ ನಿಂತಿದ್ರೆ ಆ ಸಹಸ್ರಾರು ಜ್ಯೋತಿಗಳನ್ನೇ ಶ್ರೀರಾಮಕೃಷ್ಣ ಕಂಡಾಗ ಸಮಾಧಿತರಾಗ್ತಾ ಇದ್ರು, ಆನಂದ ಭರಿತರಾಗ್ತಾ ಇದ್ರು. ಈ ರೀತಿಯಲ್ಲಿ ನರರ ನಡುವೆ ಇದ್ದುಕೊಂಡು ಆನಂದವನ್ನು ಅನುಭವಿಸ್ತಾರೆ. ಆ ನರರನ್ನು ನೋಡೋದು, ಆನಂದವನ್ನು ಅನುಭವಿಸೋದು, ನಿತ್ಯದ ಕಡೆಗೆ ಹೋಗೋದು, ಅಲ್ಲಿಂದ ಕೆಳಗೆ ಬರೋದು, ಮತ್ತು ಈ ಲೀಲೆಯಲ್ಲೇ ಇರೋದು, ಜನರೊಂದಿಗೆ ಓಡಾಡಿಕೊಂಡಿರುವಂತಹದ್ದು. ಯಾರೊಂದಿಗೆ ಮಾತನಾಡಿದ್ರು ಕೂಡ ಅವರಿಗೆ ನಷ್ಟ ಇಲ್ಲ, ಕಷ್ಟ ಇಲ್ಲ. ಯಾತಕ್ಕೆ? ಅವರು ಮಾತನಾಡತಕ್ಕಂತಹದ್ದು ಸಾಕ್ಷಾತ್ ಆ ಪರಂಜ್ಯೋತಿಯ ಕಿಡಿಯೊಂದಿಗೆ. ಇಂತಹ ದಿವ್ಯಾದ್ಭುತವಾದಂತಹ ಲೀಲೆ ಅಲ್ಲಿಗೆ ಬರುತ್ತಂತೆ ಅವರ ಮನಸ್ಸು. ಇಂತಹ ಅವಸ್ಥೆಯಲ್ಲಿ ನಾನಿದ್ದೇನೆ ಅಂತ. ಅದರಿಂದ ಪರಮಾತ್ಮ ನಿರಾಕಾರನಾಗಿ ಸಚ್ಚಿದಾನಂದನಾಗಿರತಕ್ಕಂತಹದ್ದು ನಿಜವೇ. ಅವನು 14 ಲೋಕಗಳಾಗಿ, ತಾನೇ 14 ಲೋಕಗಳಾಗಿ, ತಾನೇ ಸಕಲ ಜೀವ ಜಂತುಗಳು ಆಗಿ ಲೀಲೆ ಆಡ್ತಕ್ಕಂತಹದ್ದು ನಿಜ ಅಂತನ್ವ. ಆ ನಿತ್ಯ ಮತ್ತು ಲೀಲೆಯ ಒಂದು ಸಮನ್ವಯ ಭಾವವನ್ನ ಇಲ್ಲಿ ಕಾಣಿಸ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ನಿತ್ಯವನ್ನ ಮುಟ್ಟುವುದರ ಹೆಸರೇ ಬ್ರಹ್ಮಜ್ಞಾನ. ಶ್ರೀರಾಮಕೃಷ್ಣ ಹೇಳ್ತಾ ಇರೋದ, ನಿತ್ಯವನ್ನ ಮುಟ್ಟುವುದರ ಹೆಸರೇ ಬ್ರಹ್ಮಜ್ಞಾನ. ಅದನ್ನು ಗಳಿಸಿಕೊಳ್ಳುವುದು ಬಹಳ ಕಷ್ಟ. ಸಂಪೂರ್ಣವಾಗಿ ವಿಷಯ ಬುದ್ಧಿ ಹೋಗದ ಹೊರತು ಅದು ದೊರೆಯುವುದಿಲ್ಲ. ಹಿಮಾಲಯ ಪರ್ವತರಾಜನ ಮನೆಯಲ್ಲಿ ಭಗವತಿ ಜನ್ಮ ತಳೆದಾಗ ಆಕೆ ಅನೇಕ ರೂಪಗಳನ್ನು ಧರಿಸಿ ತನ್ನ ತಂದೆಗೆ ದರ್ಶನವನ್ನು ಕೊಟ್ಟಳು. ಆಗ ಆ ಪರ್ವತ ರಾಜ ತನ್ನ ಮಗಳಾದ ಪಾರ್ವತಿಗೆ ತಿಳಿಸಿದ, ನನಗೆ ಬ್ರಹ್ಮ ದರ್ಶನವನ್ನು ಪಡೆಯೋದಕ್ಕೆ ಇಚ್ಛೆ ಆಗ್ತಾ ಇದೆ, ನನಗೆ ಬ್ರಹ್ಮಜ್ಞಾನವನ್ನು ಕೊಡು ಅಂತ. ಅದಕ್ಕೆ ಭಗವತಿ ಹೇಳಿದ್ಲು, ಓ ತಂದೆ, ನಿಮಗೆ ಆ ಇಚ್ಛೆ ಉಂಟಾಗಿರುವುದಾದ್ರೆ ನೀವು ಸಾಧು ಸಂಗ ಮಾಡಬೇಕು. ಸಂಸಾರವನ್ನು ಬಿಟ್ಟು ನಿರ್ಜನ ಪ್ರದೇಶದಲ್ಲಿದ್ದು ಆಗಾಗ ಸಾಧು ಸಂಗ ಮಾಡಿ ಅಂತ. ಜಗನ್ಮಾತೆ ಪಾರ್ವತೀದೇವಿ
ತನ್ನ ತಂದೆಗೆ ಬಗೆ ಬಗೆಯ ದರ್ಶನವನ್ನು ಕೊಟ್ಲಂತೆ. ಇಷ್ಟೊಂದು ಅನುಗ್ರಹ ಮಾಡಿಬಿಟ್ಲಲ್ಲ ನನ್ನ ಮಗಳು, ಜಗನ್ಮಾತೆಯೇ ನನ್ನ ಮಗಳಾಗಿ ಹುಟ್ಟಿ ಇಷ್ಟೊಂದು ಅನುಗ್ರಹವನ್ನು ಮಾಡಿಬಿಟ್ಲಲ್ಲ, ಆ ಜಗನ್ಮಾತೆ ಇನ್ನಾರೂ ಅಲ್ಲ, ನನ್ನ ಮಗಳು ತಾನೆ. ಆದ್ರಿಂದ ಇವಳ ಹತ್ರ ಬ್ರಹ್ಮಜ್ಞಾನವನ್ನು ಯಾತಕ್ಕೆ ಪಡ್ಕೊಳ್ಬಾರ್ದು ಅಂತ ಒಂದು ಸತ್ಸಂಕಲ್ಪ, ಒಳ್ಳೆಯ ಆಸೆಯೇ. ಆದರೆ ಆ ಬ್ರಹ್ಮಜ್ಞಾನವನ್ನು ಕೇಳಿದಾಗ ಮಾತ್ರ ಆ ಪಾರ್ವತಿ ಕೊಟ್ಟಂತ ಉತ್ತರ ಏನಪ್ಪಾ ಅಂತಂದ್ರೆ, ನೀನು ಸಾಧು ಸಂಘ ಮಾಡಬೇಕು, ಸಜ್ಜನ ಸಂಘ ಮಾಡಬೇಕು, ಆಗಾಗ ನಿರ್ಜನ ವಾಸ ಮಾಡಬೇಕು, ಸಕಲವನ್ನು ಪರಿತ್ಯಾಗ ಮಾಡಬೇಕಾಗತ್ತೆ. ಬ್ರಹ್ಮ ಅಂತ ಹೇಳಿದ್ರೆ ಅದು ಅಖಂಡ. ನಮ್ಮ ಕುಟುಂಬ ಖಂಡ ತುಂಡು ತುಂಡು ತುಂಡು, ಎಲ್ಲ ಪುಟಾಣಿ ಸಂಸಾರ. ನಾವು ನಮ್ಮವರು ಇಷ್ಟೇ. ಈ ಒಂದು ಸಂಕುಚಿತ ಜೀವನಕ್ಕೂ ಆ ಒಂದು ಬ್ರಹ್ಮ ಭಾವಕ್ಕೂ ಎಲ್ಲಿನ ಸಂಬಂಧ? ಸಾಧು ಸಂಘ ಮಾಡಿದಾಗ ಆ ಸಾಧುಗಳು ಇದನ್ನು ನಿರ್ದಾಕ್ಷಿಣ್ಯವಾಗಿ ಹೇಳಿಕೊಡ್ತಾರೆ. ಪರಬ್ರಹ್ಮ ಅಂತ ಹೇಳಿದ್ರೆ ಅದು ಅಖಂಡ, ಆದಿವಂತ್ಯದಿರತಕ್ಕಂಥದ್ದು. ಅದನ್ನು ನೀನೇನಾದರೂ ಬಯಸಿದೆ ಆದರೆ ನಿನ್ನ ಮನಸ್ಸು ಅಲ್ಲಿ ವಿಲೀನಗೊಳ್ಳುತ್ತೆ. ಆದ್ರಿಂದ ಎಚ್ಚರ. ನರೇಂದ್ರ ಕೂಡ ಅಂತಹ ನಿರ್ವಿಕಲ್ಪ ಸಮಾಧಿಯನ್ನ ಬಯಸಿದಾಗ ಶ್ರೀರಾಮಕೃಷ್ಣ ಹೇಳಿದ್ದೇನು, ಹೋಗು ಮನೆಗೆ, ಹೋಗಿ ಮನೆಗೆ ಒಂದು ವ್ಯವಸ್ಥೆ ಮಾಡಿ, ಅವರೆಲ್ಲ ಸುರಕ್ಷಿತವಾಗಿರುವಂತೆ ವ್ಯವಸ್ಥೆ ಮಾಡಿ ಆಮೇಲೆ ಬಾ ಅಂತ. ಅದಕ್ಕೆ ಒಮ್ಮೆ ಈ ಒಂದು ನಿರ್ವಿಕಲ್ಪ ಸಮಾಧಿಯ ಮೂಲಕ ಬ್ರಹ್ಮಜ್ಞಾನ ಆಯಿತು ಅಂತಂದ್ರೆ ಆಮೇಲೆ ಸಂಸಾರವೂ ಇಲ್ಲ, ಯಾವುದೂ ಇಲ್ಲ. ವಿಶ್ವವ್ಯಾಪಕವಾದಂತಹ ಮನೋಭಾವವನ್ನು ಅಲ್ಲಿ ಬೆಳೆದುಕೊಳ್ತದೆ. ಆದ್ರಿಂದ ತನ್ನ ಸಂಸಾರ ಅಂತ ಹೇಳೋದನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ ಅವನ ಹತ್ರ. ಈ ಸಂಸಾರ ಕಾರ್ಯಗಳೆಲ್ಲ ನಿಂತು ಹೋಗಿಬಿಡುತ್ತವೆ ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಪಾರ್ವತಿ ದೇವಿ ಆ ಪರ್ವತ ರಾಜನಿಗೆ ಆ ರೀತಿಯಲ್ಲಿ ಹೇಳಿದಂತೆ. ಹೀಗೆ ಈ ಉನ್ನತವಾದಂತಹ ಒಂದು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾದ್ರೆ ಇಂತಹ ಪ್ರಯತ್ನ ಬೇಕು ಅಂತನ್ನೋದನ್ನ ಶ್ರೀರಾಮಕೃಷ್ಣರು ಹೇಳಿದ್ದಾರೆ ಅಂತ ತಿಳಿಸಿ ಇಂದಿನ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.